ಮನಸ್ಸಿಗೆ ಗಾಸಿಯಾದರೂ ಕೂಡ ಲೆಕ್ಕಿಸಲಾರೆ. ಕುರಿಗೆ ಹೆಬ್ಬುಲಿ ಅಂಜುವುದೇ ಪಾಟನರರು ವಾನರರು ಬಾಟೆಗೆ ಈ ದಶಕಂಠ ಬೆಚ್ಚುವವನಲ್ಲ ಇನ್ನು ರಾಮನ ಸುಬ್ರಹ್ಮಣ್ಯವರು ತಾಯಿಯವರಾದಂತಹ ಕೈಕಸಾ ದೇವಿಯವರು ಅವರಿಗೆ ಹುಟ್ಟಿದ ಮಣಿವರು ಸಿದ್ಧವಾಗಲಿ ಏನು ತಕೊನ ಮೀಸೆಗಳ ತಿರುಗುತ ಧನುಜಪತಿ ನಿಂತಿರಲು ಕಾಣುತ್ತನ ಕಮತಿ ಅತಿ ಕಾಯುತ್ತೆ ತನುಪಿದಂಗೆ ಸಭೆಯಲ್ಲಿ ಕೂತ ನಾನು ಕೇಳಿ ಎದ್ದದ್ದು ಅವರಲ್ಲಿ ಒಂದೆರಡು ಮಾತಾಡುವ ಅಂತ ನೋಡೋಣ. ಅವಕಾಶ ಸಿಕ್ಕಿದ್ರೆ ಬೇಗ ಮುಗಿಸುವುದು ಸ್ವಲ್ಪ ಮಾತಾಡ.
ನಾಮಗಳು ಶುಭವಾಗಲಿ ಕಂದ. ಕರೆದ ಕಂಡೇಯವನ್ನು ಜಳಪಿಸುತ್ತ ಮಣಿಮಯವಾದಂತಹ ವರೋಧವನ್ನು ಏರಿ ನಿಂತು ನಿಮ್ಮವರಿಗೆಲ್ಲ ಆಜ್ಞಾಪಿಸುತ್ತ ದುರಾಂಗಣಕ್ಕೆ ನಾನೇ ಪ್ರವೇಶಿಸುತ್ತೇನೆ ಎನ್ನುವಂತಹ ನಿರ್ಧಾರದ ನುಡಿಗಳನ್ನು ಹೇಳ್ತಿದ್ದೀರಪ್ಪಯ್ಯ. ಹೌದಪ್ಪ, ಆದ್ರೆ ಗೊಂದಲ ಇಷ್ಟೇ. ಏನು? ಹರಿಗಳನ್ನು ವಿರೋಧಿಸುವಲ್ಲಿ ನಮ್ಮ ಜಾತಿ ಏನು? ಇದು ತನಕ ನಾವು ಸಾಗಿ ಬಂದಿರುವ ಹಾದಿ ಏನು? ಅದಕ್ಕೇನೇನೋ ಕೊರತೆ ಕಾಣುವುದಿಲ್ಲ ನನಗೆ ಈ ಹೊತ್ತಿನಲ್ಲಿಯೂ ನಿಮ್ಮಲ್ಲಿ. ಆದ್ರೆ ಒಂದೆರಡು ಮಾತುಗಳು ಯಾವುದೋ ಒಂದು ತೆರನಾದಂತಹ ಗೊಂದಲಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತಪ್ಪಯ್ಯ. ಕುರಿಗೆ ಹೆಬ್ಬುಲಿ ಅಂಜುವುದೇ ಬಟ ನರರು ವಾನರರರು ಬಟೆಗೆ ಈ ಪ್ರಶ್ನೆ ಈ ಹೊತ್ತು ನಿಮ್ಮಲ್ಲಿ ಮೂಡಬೇಕು ಅಂತಾದ್ರೆ ಯಾರೋ ಧೈರ್ಯವನ್ನು ಹೊಂದಿ ಯಾರೋ ಧೈರ್ಯ ಕಳ್ಕೊಂಡು ಯಾರೋ ನಮ್ಮ ಬಗ್ಗೆ ವಿಶ್ವಾಸ ಕಡಿಮೆ ಆದವರು ಸಭೆಯಲ್ಲಿ ಇದ್ದದ್ದಕ್ಕೆ ತಾವು ಹೀಗೆ ಆಡುವುದೋ ಅಥವಾ ನಿಮ್ಮ ಮನಸ್ಸಿನ ಒಳಗೆ ಎಲ್ಲಿಯಾದರೂ ಕುರಿ ಹೆಬ್ಬುಲಿಯನ್ನು ವಿರೋಧಿಸುವ ಪ್ರಸಂಗ ಬಂತು ಎನ್ನುವ ಅನುಮಾನಕ್ಕೆ ಒಳಗಾದಿರೋ ನನಗೆ ಅರ್ಥ ಆಗುವುದಿಲ್ಲ. ಅಪ್ಪಯ್ಯ ಏನು ಯೋಚನೆ ಮಾಡಿ ನೀವು. ನಾವು ಮೇಲಿನ ಸ್ಥಳದಲ್ಲಿದ್ದೇವೆ. ಈ ಹೊತ್ತಿನಲ್ಲಿ ಕನಕಲಂಕಾದೀಶ್ವರ ಒಂದು ಹೊತ್ತಿನಲ್ಲಿ ಏನೂ ಇರಲಿಲ್ಲ, ಈಗ ಎಲ್ಲವೂ ಉಂಟು. ಈ ಹೊತ್ತಿನಲ್ಲಿ ನಾವೊಂದು ಸಣ್ಣ ತಪ್ಪು ಮಾಡಿದೆವು ಅಂತಾದ್ರೂ ಪ್ರಪಂಚ ಮುಖದಲ್ಲಿ ಅದು ದೊಡ್ಡದಾಗಿ ಅನಾವರಣಗೊಳ್ಳುತ್ತದಪ್ಪಯ್ಯ. ಸಣ್ಣವರು ಎಷ್ಟೇ ದೊಡ್ಡ ತಪ್ಪನ್ನು ಮಾಡಿದ್ರು ಅದು ಗಣನೆಗೆ ಸಿಕ್ಕುವುದಿಲ್ಲ. ದೊಡ್ಡವರಾದ ಮೇಲೆ ತಪ್ಪು ಸಣ್ಣದೋ ಅಲ್ಲ ದೊಡ್ಡದೋ ಇದು ಆಲೋಚನೆಯಲ್ಲ, ಮತ್ತೊಬ್ಬರಿಂದ ಪರಿಗಣಿತವಾಗುತ್ತದೆ ಎನ್ನುವುದನ್ನು ವಿವೇಚಿಸಬೇಕಪ್ಪಯ್ಯ. ಇದು ತನಕ ನಮ್ಮ ಲಂಕೆಯಲ್ಲಿ ಕಾಳಗ ಆದದ್ದೇ ಇಲ್ಲ. ನಾವು ಹೊರಗೆ ಹೋಗಿ ಅಲ್ಲಿಯೋ ಇಲ್ಲಿಯೋ ಎಲ್ಲೆಲ್ಲಿಯೋ ಯುದ್ಧ ಮಾಡಿದ್ದೇವೆ. ಲಂಕೆಯಲ್ಲಿ ಪ್ರಪ್ರಥಮ ಬಾರಿಗೆ ಯುದ್ಧವಾಗುತ್ತಾ ಇರುವುದು ನಮ್ಮ ಸಾಮ್ರಾಜ್ಯದಲ್ಲಿ ರಾಮನೆನ್ನುವ ಬಂದ ಅಭಿಯೋಗಕ್ಕೆ ತೊಡಗಿದ ಎಷ್ಟೆಷ್ಟೋ ಮಂದಿಗಳನ್ನು ನಾವು ಕಳ್ಕೊಳ್ಳುವ ಪ್ರಸಂಗ ಬಂತು. ಅಂತಹ ಆದಿಶಕ್ತಿಯಾದ ಪರಾತ್ಮರನಾದ ಯುಕ್ತಿದಾಯಕನಾದ ಪರಂಜ್ಯೋತಿ ಸ್ವರೂಪನಾದ ರಾಮನಲ್ಲಿ ನಿಮ್ಮಂತಾದಂತಹ ಯುಕ್ತಿಯನ್ನು ನಡೆಸುವುದಕ್ಕೆ ಹೋಗಿ ಏನೇನೂ ಫಲ ಸಿಕ್ಕಲಿಲ್ಲ. ಉಪ್ಪಿನ ಗೊಂಬೆಯೊಂದು ಸಮುದ್ರದಲ್ಲಿ ಈಜುವುದಕ್ಕೆ ಹೊರಡುತ್ತೇನೆ ಎನ್ನುವ ಸಂಕಲ್ಪವನ್ನು ಮಾಡಿದ್ರೆ ಅದು ಉಳಿಯುವುದಕ್ಕೆ ಸಾಧ್ಯವೇ ಅಪ್ಪಯ್ಯ? ಕರಗಿ ಹೋಗುತ್ತದೆ. ಹಾಗೆಯೇ ಆಯಿತಲ್ಲ ನಿಮ್ಮಂತಾದಂತಹ ವಿಕ್ರಮ ಶೌರ್ಯ ಯುದ್ಧೋತ್ಸಾಹ ರಾಮನ ಎದುರಿನಲ್ಲಿ ಪ್ರದರ್ಶಿಸಬೇಕು ಅಂತ ಹೊರಟ ತಾವುಗಳು ಅಡಿಗಡಿಗೆ 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 ವಿಫಲವಾದಂತಹ ಯತ್ನವನ್ನೇ ಕಾಣುತ್ತಿದ್ದೀರಿ. ಆದರೂ ತಾ ಮುಂದೆ ನಾ ಮುಂದೆ ಅಂತ ನೀವು ಹೊರಟು ನಿಂತಿದ್ದೀರಿ. ಫಲ ಇಲ್ಲದೆ ಇರುವಂತಹ ಕೆಲಸವನ್ನು ಯಾವರೂ ಮಾಡಕೂಡದು. ಬುದ್ಧಿಪೂರ್ವಕವಾಗಿ ನಾವು ಯೋಚಿಸಿ ಈ ನ್ಯಾಯದಲ್ಲಿ ನಮಗೆ ಎಷ್ಟು ಲಾಭ ಸಿಕ್ಕಿತು ಎನ್ನುವುದನ್ನು ಪರಂಗಿ ತಜ್ಞರಾದವ ಯೋಚಿಸ್ತಾನಂತೆ ಆಲೋಚಿಸ್ತಾನಂತೆ. ಸಕಲ ವೇದಾದಿಗಳನ್ನು ತಿಳಿದ ಶಾಸ್ತ್ರವನ್ನು ಅರ್ಥ ಮಾಡಿದ ಮತ್ತೊಬ್ಬರಿಗೆ ಜೀವನವನ್ನು ಹೇಗೆ ಅಂತ ತೋರಿಸಿಕೊಡಬಲ್ಲ ಬದುಕಿನ ಆಶಾಗೋಪುರವನ್ನು ಕಟ್ಟಿಕೊಂಡು ಇದು ತನಕ ಬೆಳೆದು ನಿಂತಿರುವಂತಹ ನಿಮಗೆ ನಾನು ಹೇಳಬಾರ್ದಪ್ಪಯ್ಯ. ತಮ್ಮಂತವರಿಗೆ ನಾನು ಹೇಳುವುದು ಅಂತ ಹೇಳಿದ್ರೆ ಶಾರದಾದೇವಿಗೆ ಅಕ್ಷರಾಭ್ಯಾಸ ಮಾಡಿಸಿದ ಹಾಗೆ. ಆದ್ದರಿಂದ ತಮ್ಮ ಯೋಚನೆಯನ್ನು ಹಿಂದೆ ತೆಗೆಯಬೇಕು, ಸ್ವಲ್ಪ ಮತ್ತೆ ಆಲೋಚನೆ ಮಾಡಬೇಕು ಅಂತ ಪ್ರಾರ್ಥನೆ. ಕುಮಾರ ತಂದೆಯವರೇ, ನಾನು ಮಾತಾಡುವಾಗ ನಿಮಗೆಲ್ಲ ಅನ್ನಿಸಬಹುದು ಈ ಮುದುಕ ಏನು ಹೇಳಿದ್ದನ್ನೇ ಹೇಳ್ತಾ ಇದ್ದಾನೆ ಅಂತ. ನಾನೊಂದು ಮಾತು ಹೇಳಿಯೋ, ರಾಮನನ್ನು ನೀನು ದೊಡ್ಡವ ಅಂತ ಹೇಳಿದ್ದು ನನಗೆ ಬೇಸರ ಆದದ್ದಲ್ಲ. ರಾಮ ದೊಡ್ಡವನೇ ಆಗಿರಬಹುದು, ಹಾಗಂತ ರಾವಣನೇನು ಕಡಿಮೆಯ ಎನ್ನುವಂತಹ ಪ್ರಶ್ನೆ ಬರ್ತದೆ. ಹೆಚ್ಚು ಬೇಡ, ನನ್ನ ಬಗ್ಗೆ ಹೇಳುವುದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಈ ತಂದ್ರಹಾಸದ ಹರಿತ ಇದರ ಇರಿತಕ್ಕೆ ಇದಿರಾಗಿ ನಿಲ್ಲಬಲ್ಲವರು ಒಬ್ಬರನ್ನು ತೋರಿತು. ಸಾಧ್ಯ ಅಪ್ಪ ಅಲ್ವೇ? ಆಕಾಶವನ್ನು ಹರಿಯುವುದಕ್ಕೆ ಸಾಧ್ಯವೇ?
ಅಂಬರವನ್ನು ಇರಿಯುವುದಕ್ಕೆ ಸಾಧ್ಯವೇ? ಆಕಾಶ ಹರಿಯುವುದಿಲ್ಲ ತಾನೇ? ಇಲ್ಲ. ಹಾಗಾದ್ರೆ ನೀರಲ್ಲಿ ನೆನೆಯದ, ಬೆಂಕಿಯಲ್ಲಿ ಸುಡದ, ಗಾಳಿಯಲ್ಲಿ ಹಾರದ, ಈ ಭೂಮಿಯ ಮಣ್ಣಲ್ಲಿ ಮಣ್ಣಾಗದೇ ಇರುವ, ಆಕಾಶದ ಶಬ್ದ ತತ್ವಕ್ಕೆ ಹೆದರದೇ ಇರುವ, ಪಂಚಭೂತಗಳಲ್ಲಿಯೂ ತನ್ನದ್ದೇ ಆಗಿರುವಂತಹ ಅಧಿಕಾರವನ್ನು ಸ್ಥಾಪಿಸಬಲ್ಲ, ಪಂಚಾಂಗವನ್ನೇ ಹಿಡಿದು ಅಲ್ಲಾಡಿಸಬಲ್ಲ ಪ್ರಬುದ್ಧಮತಿಯೊಬ್ಬ ಎದುರು ನಿಂತಾಗ ನನ್ನ ಕತ್ತಿಗೆ ಹರಿತ ಉಂಟು ಅಂತ ನಾವು ಬಂಡೆಕಲ್ಲಿಗೆ ಹೋಗಿ ಜಡಿದೆವು ಅಂತಾದ್ರೆ ಅದರ ಬಾಯಿ ಉಳಿದಿದ್ದೇ ಅಪ್ಪಯ್ಯ. ನಾವು ಯೋಚನೆ ಮಾಡಬೇಕಾದದ್ದು ಯಾವುದು? ತಲೆಗಟ್ಟಿ ಇದ್ದವ ಯಾವತ್ತೂ ಬಂಡೆಯನ್ನು ಒಡೆಯುವುದು ಹೇಗೆ ಅಂತ ಯೋಚಿಸ್ತಾನೆ. ಹೌದು, ಆ ತಲೆಯನ್ನೇ ಬಂಡೆಗೆ ಹೋಗಿ ಜಜ್ಜುವುದಿಲ್ಲ ತಾನೇ? ಅವನನ್ನು ಮೂರ್ಖ ಅಂತ ಹೇಳ್ತಾನೆ. ಹೌದು, ಇರುವೆ ಎಂದು ಕಚ್ಚಬೇಕು ಅಂತ ಹೇಳಿ ಮುಂದುವರಿದು ಬಂದು ಒಂದು ಮಹಾವೀರ ಪರ್ವತವನ್ನು ಕಚ್ಚುವುದಕ್ಕೆ ಹೋದ್ರೆ ಅದರದ್ದಾದಂತಹ ಕಡಿತಕ್ಕೆ ಮಹಾಮೇರು ನೋವಾಯಿತು ನೋವಾಯಿತು ಅಂತ ಬೊಬ್ಬೆ ಹೊಡಿಲಿಕ್ಕುಂಟೆ ಅಪ್ಪಯ್ಯ. ಅದು ಇರುವೆಯ ಹೆಡ್ಡತನ. ನೊರಜೊಂದು ತಗತಗನೆ ಉರಿಯುತ್ತಿರುವಂತಹ ಬೆಂಕಿಯನ್ನು ನಂದಿಸಬೇಕು ಅಂತ ಹಾರಿತು ಅಂತಾದ್ರೆ ಪತಂಗದ ಹಾರುವಿಕೆಯಿಂದ ಅಗ್ನಿ ಯಾವತ್ತಾದರೂ ನಂದುವುದಕ್ಕೆ ಸಾಧ್ಯವೇ ಅಪ್ಪಯ್ಯ? ಆ ಪತಂಗಕ್ಕೆ ಸಾಯುವ ಕಾಲ ಸಮೀಪಿಸಿದೆ. ವಿಶಾಲವಾದಂತಹ ಆಕಾಶದ ಹಾಗೆ ಸಾಗರದ ಹಾಗೆ ಗಂಭೀರನಿದ್ದಾನೆ, ಆಕಾಶದಂತೆ ವಿಶಾಲನಿದ್ದಾನೆ, ಈ ಪ್ರಪಂಚದಲ್ಲಿ ಏನೊಂದನ್ನು ಸಾಧಿಸುವುದಕ್ಕೆ ಸಾಧ್ಯನಿದ್ದಾನೆ ಎನ್ನುವುದನ್ನು ರಾಮ ಈಗಾಗಲೇ ತೋರಿಸಿಕೊಟ್ಟಿದ್ದಾನೆ. ಕೇವಲ ಒಂದೆರಡು ಉಪಮೆಗಳನ್ನು ನಾನು ಕೊಡ್ತೇನೆ. ಯಾವ ಶಿವಧನುಸ್ಸನ್ನು ಎತ್ತುವುದರ ಮೂಲಕ ಸೀತಾ ಕಲ್ಯಾಣದಲ್ಲಿ ತಾವು ಭಾಗಿಗಳಾಗಿದ್ರೋ ಅಂತಹ ಧನುಸ್ಸನ್ನು ಎತ್ತುವುದಕ್ಕೆ ಹೋಗಿ ತಾವು ಅಡಿಯಲ್ಲಿ ಬಿದ್ದಿರಿ. ಆ ಶಿವನ ಕೈಲಾಸವನ್ನು ಎತ್ತುವುದಕ್ಕೆ ಹೋಗಿ ನಿಮ್ಮದ್ದಾದಂತಹ ಕೈಗಳು ಪರ್ವತದ ಎಡೆಯಲ್ಲಿ ಸಿಕ್ಕಿತು. ಅಂತಹ ಧನಸ್ಸನ್ನು ಲೀಲಾಜಾಲವಾಗಿ ರಾಮ ಎತ್ತಿ ಅದರದ್ದಾದಂತಹ ನೇಣನ್ನು ಬಂಧಿಸಿ ಅದನ್ನು ಮುರಿದೇ ಹಾಕಿದರಂತೆ. ಹಾಗಾದ್ರೆ ಅವನ ಬಲೆಯಲ್ಲಿ ನಿಮ್ಮ ಬಲೆಯಲ್ಲಿ ಮೊನ್ನೆ ಮೊನ್ನೆ ತಾನೇ ತಂಗೆಯಾದಂತಹ ಶೂರ್ಪನಖಿಗೆ ಅಪಮಾನವಾಯಿತು ಅಂತ ಹೇಳಿ ರಾಮನರಸಿಯಾದಂತಹ ಸೀತೆಯನ್ನು ತರುವುದಕ್ಕೆ ಹೊರಟದ್ದಾದರೂ ಒಂದು ರೀತಿಯದ್ದಾದಂತಹ ಕೃತ್ರಿಮದಿಂದ ಯಾವುದೋ ಒಂದು ಮಾಯಾಮೋಡಿಯಿಂದ ಅವನಿಲ್ಲದಂತೆ ಮಾಡಿ ಅವನ ಕಣ್ಣು ತಪ್ಪಿಸಿ ಒಂದರ್ಥದ ಕಳವಿನಿಂದ ಅವನನ್ನು ತಂದದ್ದೇ ಬಿಟ್ರೆ ಸಮರಂಗವಾಗಿ ಅವನ ಹೆಂಡತಿಯನ್ನು ತರುವುದಕ್ಕೆ ತಮಗಾದ್ರೂ ಅವನಲ್ಲಿರಬಹುದಾದಂತಹ ಶಕ್ತಿಯ ಹೆದರಿಕೆ ಇದ್ದದ್ದರಿಂದಲೇ ಪ್ರಕರಣ ಇಲ್ಲಿಯವರೆಗೆ ಮುಟ್ಟಿದೆ ಎನ್ನುವುದು ನಿಮ್ಮ ಆತ್ಮ ಸಾಕ್ಷಿಗೆ ಗೊತ್ತಿದೆ. ಹಾಗಾಗಿ ಅಪ್ಪಯ್ಯ ಕೇವಲ ಡಾಂಬಿಕವಾದಂತಹ ಪ್ರದರ್ಶನವನ್ನು ಮಾಡುತ್ತಾ ಯುದ್ಧಾಂಗಣದಲ್ಲಿ ನಮ್ಮನ್ನು ನಾವು ತೆತ್ತುಕೊಂಡೆವು ಅಂತಾದ್ರೆ ಮತ್ತೆ ತೆಗೆಯುವುದಕ್ಕೆ ಸಾಧ್ಯ ಇಲ್ಲದೆ ಇದ್ದಂತಹ ಪ್ರಕರಣ ಬಂದೀತಪ್ಪಯ್ಯ. ಹಾಗಾಗಿ ವಿವೇಚಿಸಬೇಕು ತಾವುಗಳು. ಅತಿಕಾಯ, ನೀ ಹೇಳಿದಂತಹ ಮಾತನ್ನು ಒಪ್ಪಬಹುದಿತ್ತು. ರಾಮ ಅಂತವ, ರಾಮ ಇಂತವ, ರಾಮ ಆಕಾಶದಷ್ಟು ಅಗಲ, ಅವ ನೀರಿನಂತೆ ಸರಳ ಎನ್ನುವ ಹಾಗೆ ಎಲ್ಲವನ್ನು ಒಪ್ಪಿಕೊಳ್ಳಬಹುದು. ಆದ್ರೆ ನಾನು ಹೇಳುವುದೇನು ಗೊತ್ತಾ, ರಾವಣನ ವ್ಯಕ್ತಿತ್ವ ಏನು ಎನ್ನುವುದನ್ನು ರಾವಣ ಹೇಳಬೇಕಾದ ಅನಿವಾರ್ಯತೆ ಇಲ್ಲ. ದಕ್ಷಿಣದಲ್ಲಿ ತನ್ನ ಪ್ರಾಬಲ್ಯವನ್ನು ಸ್ಥಾಪಿಸಿದಂತಹ ಒಬ್ಬ ಕಲಾಸುರ ಸಾಕಾಗುವುದಿಲ್ಲವೇನೋ? ಕರಾಸುರನನ್ನು ನಿಲ್ಲಿಸಿದಿರಿ. ಹೌದು, ಪುಷ್ಪೋತ್ಕಟೆಯ ಮಗ
ಕರ ದೂಷಣ ತ್ರಿಶಿರ ಆದಿಯಾಗಿ 14,000 ರಕ್ಕತರು ಅಷ್ಟೆಲ್ಲ ಮಂದಿಗಳು ಉತ್ತರ ಖಂಡವನ್ನು ಕಾಯ್ತಾ ಇದ್ರು. ದಂಡಕಾರಣ್ಯದಲ್ಲಿ ನಮ್ಮದಾದಂತಹ ಲಂಕೆಯ ರಕ್ಷಣೆಗಿದ್ರು ಅಂತವರು ಏನಾದ್ರಪ್ಪಯ್ಯ ಮುಹೂರ್ತ ಮಾತ್ರದಿಂದ ಎತ್ತಿದ ಧನುಸನ್ನು ಕೆಳಗೆ ಇಳಿಸುವುದರ ಬದಲಾಗಿ ಅಷ್ಟೂ ಮಂದಿಗಳನ್ನು ಕೊಂದು ಅವರ ಬೂದಿಯನ್ನು ಸಮುದ್ರಕ್ಕೆ ಹಾರಿಸಿ ಆ ಭೂಮಿಯನ್ನು ಋಷಿ ಭೂಮಿಯಾಗಿಸಿದ ನಾವು ಸುದ್ದಿ ಕೇಳಿದ್ದೇವೆ. ಹೇಳಿಯಪ್ಪಯ್ಯ ಯಥಾರ್ಥ ಹೇಳಿ. ನಿಮ್ಗೆ ನಮ್ಮ ಅತ್ತೆಯ ಕಿವಿಬೂಗು ಹೋದ ವಿಚಾರ ಅಲ್ಲಿಂದ ಮೊದಲೇ ಅಕಂಪನನ್ನು ಬಂದು ಹೇಳಿದ್ದಾನೆ. ಆಗ ನೀವು ಯಾವ ಸ್ಪಂದನವನ್ನು ಕೊಡ್ಲಿಲ್ಲ. ಮತ್ತೆ ತುಂಬಿದ ಸಭೆಯ ಮಧ್ಯದಲ್ಲಿ ನಮ್ಮ ಅತ್ತೆ ಬಂದು ಗೋಳೋ ಅಂತ ಅಳುವಾಗ ಸ್ವಾಭಿಮಾನದ ಪ್ರಶ್ನೆ ಅಂತ ಎದ್ದು ಹೋಗಿ ಮಾರೀಚಾರ್ಜನನ್ನು ನೀವು ತರಾಟೆಗೆ ತೆಗೆದುಕೊಂಡಿರಿ. ಹೌದು, ಅವರನ್ನು ಅಲ್ಲಿಂದ ಕಳುಹಿಸಿ ಕೆಲವೊಂದು ಕೃತ್ರಿಮದ ಬಲೆಯನ್ನು ಬೀಸಿದ್ರಿ. ನಿಜವಾಗಿ ಯೋಚನೆ ಮಾಡುವುದಿದ್ರೆ ರಾಮನ ವಿಕ್ರಮಕ್ಕೆ ನೀವು ಈಗಾಗಲೇ ಒಂದರ್ಥದ ಶರಣುವಿಕೆಯನ್ನು, ಒಂದರ್ಥದ ಮನ್ನಿಸುವಿಕೆಯನ್ನು, ಒಂದರ್ಥದ ಶರಣಾಗತಿಯನ್ನು ನೀವು ಕೊಟ್ಟವರು, ತಿಳಿದವರು, ಒಪ್ಪಿದವರು. ಆದ್ರೂ ಬಿಡುವುದಿಲ್ಲ, ಕಡಿಯುತ್ತೇನೆ ಹಿಡಿಯುತ್ತೇನೆ ಅಂತ ಹೊರಟಿದ್ದೀರಿ ಅಪ್ಪಯ್ಯ. ವೀರನಾದಂತಹ ವಿರಾದರ ಕತೆ ಏನಾಗಿದೆ ತಮಗೂ ಗೊತ್ತಿದೆ. ಅಷ್ಟೇ ಅಲ್ಲ, ದೇವರಾದ್ರ ದೇವ ಅಂತಕ, ನರನಾದ್ರ ನರ ಅಂತಕ, ಇವರನ್ನೆಲ್ಲ ಕಳುಹಿಸಿ ಯೋಚನೆ ಮಾಡಿದ್ರಲ್ಲ, ಅವರಾರಿಂದ್ರೂ ಅವ ಸಾಯಲಿಲ್ಲ, ಇವರ ಮರಣವೇ ಬಂತು. ಹಾಗಾದ್ರೆ ನಮಗೆ ಹಿಡಿಯುವುದಕ್ಕೋ, ನಮಗೆ ಕಟ್ಟುವುದಕ್ಕೋ, ನಮ್ಮ ಯೋಚನೆಯಂತೆ ಅವರನ್ನು ಏನೋ ಮಾಡುವುದಕ್ಕೂ ನಮ್ಗೆ ಸಾಧ್ಯವಾಗುವುದಿಲ್ಲ ಅಂತ ತಿಳಿದ ಮೇಲೆಯೂ ಯಾಕಪ್ಪಯ್ಯ ಸುಮ್ಮನೆ ಹಠವನ್ನು ತೊಡುತ್ತಾ ಇದ್ದೀರಿ? ನಿಮಗೆ ಯಾವುದರಲ್ಲಿ ಕಡಿಮೆ ಉಂಟು ಹೇಳಿ. ಇದ್ದದ್ದರಿಂದ ಸೌಖ್ಯವನ್ನು ಅನುಭವಿಸಿ ಇದ್ದದ್ದನ್ನು ಯೋಚನೆ ಮಾಡುವುದು ಬಿಟ್ಟು ಇನ್ಯಾವುದೋ ಯೋಚನೆಯ ಮೂಲಕವಾಗಿ ಜೀವನವನ್ನು ಹಾಳು ಮಾಡಿಕೊಳ್ಳುವುದು ನಿಮ್ಮಂತಹ ಪ್ರಬುದ್ಧ ಮತಿಗಳಿಗೆ ಹೇಳತಕ್ಕದ್ದೇ ಅಪ್ಪಯ್ಯ. ಓಹೋ, ಬೇಕಾಯಿದು ಅತಿಕಾಯ. ನಾನು ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇದ್ದಿ. ಪ್ರಪಂಚದಲ್ಲಿ ಅಂತದ್ದೊಂದು ಕ್ರಮ ಉಂಟು. ಮತ್ತೊಬ್ಬ ಮಾಡಿದ್ದು ಎಲ್ಲವೂ ನಮಗೆ ತಪ್ಪು ಅಂತ ಅನಿಸಲ್ಪಡುವುದು. ಅವನನ್ನು ಬೆರಳು ತೋರಿಸಿದ್ದು, ಓ ಅವ ಮಾಡಿದ್ದು ತಪ್ಪು, ಇವ ಮಾಡಿದ್ದು ತಪ್ಪು, ಅವ ಮಾಡಿದ್ದು ತಪ್ಪು. ಮಾಡಬೇಕಾದ ಸರಿಯಾವುದು ಅಂತ ಅವನಲ್ಲಿ ಕೇಳಿದ್ರೆ ಅವನಿಗೆ ಗೊತ್ತಿರುವುದಿಲ್ಲ. ಹಾಗಂತ ನೀನು ಹಾಗಲ್ವಲ್ಲ, ಅತಿ ಕಾಯ ಮತಿ ಕಾಯನೂ ಹೌದು. ಆದ್ದರಿಂದ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಇಷ್ಟರವರೆಗೆ ನಾನು ಮಾಡಿದ್ದು ತಪ್ಪು ಹೌದು ಅಂತ ನನಗನ್ನಿಸ್ಲಿಲ್ಲ. ನಿನಗನ್ನಿಸುವುದಿದ್ದರೆ ನಾನು ಮಾಡಬೇಕಾದ ಸರಿಯಾವುದು? ಸಂಪೀತಿಯಲಿ ಕರೆ ತಂದು ರಾಜವನಾಡು ಮುದಿತು ಸುಖದಿ ವಿಭೀಷಣನ ಸಂಪ್ರೀತಿಯಲಿ ರಾಜವನ ಏನೇನೋ ಪಾಪ ಮಾಡದೇ ಇರುವ ನಿಷ್ಪಾಪಿಣಿಯಾರು ಆಗಿರುವ ಮುಕ್ತೆಯಾಗಿರುವ ಪರನಾರಿಯಾಗಿರುವಂತಹ ಸೀತೆಗೆ ಯಾಕಪ್ಪಯ್ಯ ನಮ್ಮದ್ದಾದಂತಹ ಒಂದು ನಂಜನ್ನು ತೋರಿಸಬೇಕು? ಹಾಗಾಗಿ ಅಪಹರಣದ ಮೂಲಕವಾಗಿ ಕರೆತಂದಿರುವ ಸೀತಾದೇವಿಯನ್ನು ರಘುವರನಿಗೆ ಒಪ್ಪಿಸೋಣ. ಹಾಗಾದ್ರೆ ಯಾರನ್ನು ನಾವು ಕೊಟ್ರೆ ಯಾರನ್ನು ಮತ್ತೆ ತರಬೇಕು? ನಿಮ್ಮ ತಮ್ಮನಾದಂತಹ ವಿಭೀಷಣ. ಒಡ ಹುಟ್ಟುಗಳಲ್ಲಿ ನಿಮಗೆಷ್ಟು ಪ್ರೇಮ ಇದೆ, ನಿಮಗೆಷ್ಟು ಮಮಕಾರ ಇದೆ, ನೀವೆಷ್ಟು ಅವರದ್ದಾದಂತಹ ಜೀವನವನ್ನು ಪ್ರೀತಿಸ್ತೀರಿ ಅಂತ ನಮಗೆಲ್ಲ ಗೊತ್ತಿದ್ದದ್ದು. ವರವನ್ನು ಬೇಡುವ ಹೊತ್ತಿನಲ್ಲಿ ನಿರ್ಜರತ್ವವನ್ನು ಕೇಳುವುದಕ್ಕೆ ಹೋದವ ನಿದ್ರತ್ವವನ್ನೇ ಪಡೆದ. ಹೌದು, ಅಂತಹ ಕುಂಭಶ್ರವಣನನ್ನು ಮೊನ್ನೆಯ ತನಕ ಹೊಟ್ಟೆಗೆ ಏನೂ ಕಡಿಮೆಯಾದಂತೆ ಅವರ ಮಕ್ಕಳನ್ನು ಅವನ ಹೆಂಡತಿಯನ್ನು ನೀವು ಕಾಪಾಡಿದವರು. ಹೌದು, ಅಂತಹ ತಮ್ಮ ಅಸುನೀಗಿದ ಹೊತ್ತಿನಲ್ಲಿ ಏಕಾಂತವಾಗಿ ನೀವು ಕೂಗುತ್ತಿದ್ದುದನ್ನು ನಾನು ನಮ್ಮವರು ಬಹಳಷ್ಟು ಕಂಡವರಪ್ಪಯ್ಯ. ಹಾಗಾದ್ರೆ ಒಡ ಹುಟ್ಟು ತಾಯಿಯ ಹೊಟ್ಟೆಯಿಂದ ನಿಮ್ಮ ಒಟ್ಟಿಗೆ ಹುಟ್ಟಿ ಬಂದವರ ಬಗ್ಗೆ ನಿಮಗೆ ಮರುಕೈ ಇದೆ ಅಂತ ನಮಗೆ ಅರ್ಥ ಆಗ್ತದೆ. ನಿಮ್ಮನ್ನು ಬಿಟ್ಟು ಹೋಗಿರುವಂತಹ ವಿಭೀಷಣನ ಬಗ್ಗೆ ನಿಮಗೆ ಯಥಾರ್ಥಕ್ಕಾದ್ರೂ ದುಃಖ ಇರಬಹುದು, ದುಮ್ಮಾನ ಇರಬಹುದು, ಅವನ ಬಗ್ಗೆ ಬೇಸರ ಇರಬಹುದು. ಏನೋ ಒಂದು ಅಭಿಪ್ರಾಯ ವ್ಯತ್ಯಾಸದಿಂದ ನಿಮ್ಮನ್ನು ಬಿಟ್ಟು ಹೋಗಿದ್ದಾನೆ. ಸೀತಾದೇವಿಯನ್ನು ಕೊಟ್ಟೆವು ಅಂತಾದ್ರೆ ನಾವು ತರಬೇಕು ಅಂತ ಇಲ್ಲ, ತಾನಾಗಿಯೇ
ಭೀಷಣ ದೇವ ತಮ್ಮ ಬಳಿಗೆ ಬರ್ತಾನೆ. ಇಂತಹ ಸಜ್ಜನ, ಇಂತಹ ಯೋಗಿ ತಪಸ್ಸನ್ನು ಮಾಡಿ ದೇವರನ್ನು ಪ್ರತ್ಯಕ್ಷೀಕರಿಸಿದ ಹೊತ್ತಿನಲ್ಲಿ ಕೇಳಿದರಂತೆ, ದೇವರ ನಾಮಸ್ಮರಣೆ ಎನ್ನುವುದು ಅನವರತವು ನನಗೆ ನೆನಪಿನಲ್ಲೇ ಇರುವ ಹಾಗೆ ಅನುಗ್ರಹ ಮಾಡುವಂತ. ಸ್ವಾರ್ಥದ ಲವಲೇಶವೂ ಇಲ್ಲ. ಅಂತಹ ಪುಣ್ಯಾತ್ಮನನ್ನು ಲಂಕೆಯಲ್ಲಿ ಇರಿಸಿಕೊಳ್ಳುವುದೇ ನಮಗೆಲ್ಲ ಭಾಗ್ಯವಾಗಿದೆ ಅಪ್ಪಯ್ಯ. ನಿಮಗೆ 14 ಮಂದಿಗಳು ಧರ್ಮಧಾರೆಯ ಹೆಂಡತಿಯರಿದ್ದಾರೆ. ಸಾವಿರ ಸಾವಿರ ಮಂದಿಗಳು ಬೇಕು ಅಂತಾದ್ರೆ ನಿಮ್ಮದ್ದಾದಂತಹ ಸುಖವನ್ನು ಪಡೆಯುವುದಕ್ಕೆ ಸರತಿಯ ಸಾಲಲ್ಲಿ ನಿಲ್ತಾರೆ. ದೇವಲೋಕದಿಂದ ಹಿಡಿದು ಪಾತಾಳದವರೆಗೆ ಲೋಕ 14ರಲ್ಲಿಯೂ ನಿಮ್ಮದ್ದಾದಂತಹ ಕಾಮನೆಯನ್ನು ಅರ್ಥ ಮಾಡಿಕೊಂಡು ನಿಮ್ಮನ್ನು ಭೋಗಿಸುವಂತಹ ಅನುಕೂಲ ನಾರಿಯರು, ಭೋಗಪತ್ನಿಯರು, ಗಜಪತ್ನಿಯರೆಲ್ಲ ಇದ್ದಾರೆ. ಅಂತದ್ದರಲ್ಲಿ ವಯಸ್ಸಿನಲ್ಲಿ ಏನೇನೂ ಅಲ್ಲದೆ ಇರುವ ಸಾಧಾರಣ 30 ವರ್ಷದ ಒಳಗಿರುವಂತಹ ಸೀತೆಯನ್ನು ಅರ್ಧ ಕೋಟಿ ಆಯುಷ್ಯದ ನೀವು ಹಿಡಿದಿಟ್ಟುಕೊಂಡಿರಿ ಅಂತಾದ್ರೆ ಇದಕ್ಕೆ ಕಾಮ ಅಂತ ಹೇಳಲೇ ಅಥವಾ ಹುಟ್ಟು ಅಂತ ಹೇಳಲೇ? ನೋಡಿ ಅಪ್ಪಯ್ಯ, ಬಾಲಕೇತುಗಳ ಓಡಾಟ ಪ್ರಾರಂಭವಾಗಿದೆ. ಧೂಮಕೇತುಗಳು ಸಂಚರಿಸ್ತಾ ಇದ್ದಾವೆ, ನರಿ ನಾಯಿಗಳು ಉಳಿಡ್ತಾ ಇದ್ದಾವೆ, ಉಳಿಡ್ತಾ ಇದ್ದಾವೆ. ಏನೋ ಒಂದು ರೀತಿಯಾದಂತಹ ಕೇಶಾರವ, ಬೇಡದೇ ಇರುವಂತಹ ಶಕುನಗಳೆಲ್ಲ ಕಾಣಿಸ್ತಾ ಇದೆ. ಹಾಗಾದ್ರೆ ನಾವು ಮಾಡಿದ್ದೆಲ್ಲ ಕ್ಷಣಿಕವಾಗಿ ಕಳೆದು ಹೋಗ್ತದೆ ಅಂತಾದ್ರೆ ನಾವು ಅದನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕಪ್ಪಯ್ಯ. ಕುಂಬಾರನಿಗೆ ವರುಷ, ದುಂಡೆಗೆ ನಿಮಿಷ. ಜೀವನದಲ್ಲಿ ಇದನ್ನು ಆರ್ಜಿಸುವುದಕ್ಕೆ ನಾವು ಪಟ್ಟ ಪರಿಶ್ರಮ ಎಷ್ಟು, ನಿಮ್ಮ ಸಾಧನೆ ಏನು, ನಿಮ್ಮ ಬೆವರ ಹನಿ ಏನು, ನಿಮ್ಮ ರಕ್ತವನ್ನು ನೀವು ಕುದಿಸಿ ಹರಿಸಿದ್ದೇನು, ಅದನ್ನೆಲ್ಲ ಕೇವಲ ಹೆಣ್ಣು ಹುಚ್ಚಿನಿಂದ ಓದುವುದು ಶಾಸ್ತ್ರ, ಇಕ್ಕುವುದು ಗಾಳ ಅಂತ ಹೇಳಿದ ಹಾಗಾಯ್ತಪ್ಪಯ್ಯ. ಬೇಡ ಬೇಡ, ಸೀತೆಯನ್ನು ಕೊಡುವ, ವಿಭೀಷಣನನ್ನು ತರುವ, ಸುಖದಿಂದ ಬದುಕು. ಭಾಷವನ್ನು ಬರೆದವ ರಾವಣ, 4 ವೇದ 6 ಶಾಸ್ತ್ರ 18 ಪುರಾಣ, 99 ತತ್ವ ಕಂಠಪಾಠ ನನಗೆ. ಸತ್ಯ ಯಾವುದು, ಧರ್ಮ ಯಾವುದು, ನ್ಯಾಯ ಯಾವುದು, ನೀತಿ ಯಾವುದು, ಮತ್ತೊಬ್ಬನಿಂದ ಪಡಿಬೇಕಾದಂತಹ ಅನಿವಾರ್ಯತೆ ಇಲ್ಲ. ಸ್ವಾಭಿಮಾನದ ಹೋರಾಟ ಮಗು ಇದು. ಒಬ್ಬಾಕೆ ಬ್ರಾಹ್ಮಣ ಕನ್ಯೆ, ತನ್ನ ಮಾನವನ್ನು ಒತ್ತ ಇಟ್ಟು ಕಟ್ಟಿ ಬೆಳೆಸಿದ ಸಾಮ್ರಾಜ್ಯ ಇದು. ಇದಕ್ಕೆಷ್ಟು ರಕ್ತವನ್ನು ಬಸಿದಿದ್ದೇನೆ ಬೆವರಿನ ರೂಪದಲ್ಲಿ ಅಂತ ನನಗೆ ಗೊತ್ತುಂಟು. ಸುವರ್ಣ ಲಂಕಾಧೀಶ ಎನ್ನುವಂತಹ ಪೀಠವನ್ನು ಏರಿದ್ದೇನೆ ಎನ್ನುವಲ್ಲಿಗೆ ಅಧಿಕಾರದ ಮದದಿಂದ ಕುಳಿತಿದ್ದೇನೆ ಎನ್ನುವುದು ಅರ್ಥ ಅಲ್ಲ. ಆ ತಾಯಿಗೆ ಮಗನಾಗಿ ಆಕೆಯ ಮಾನಕ್ಕೆ ಬೆಲೆ ಕೊಟ್ಟಿದ್ದೇನೆ ಎನ್ನುವುದು ಅರ್ಥ. ನಿನ್ನ ರಾಮ, ನಾನು ರಾವಣ. ಈ ರಾವಣ ಆ ರಾಮನನ್ನು ನಾನು ತಿಳ್ಕೊಂಡಷ್ಟು ನನ್ನನ್ನು ಅವ ತಿಳ್ಕೊಳ್ತಿದ್ರೆ ನಿನಗೆ ನೀತಿ ಪಾಠ ಹೇಳುವಂತಹ ಪರಿಭವವೇ ಬರ್ತಿರಲಿಲ್ಲ. ಏನು ಮಾಡೋಣ, ನಮ್ಮಂತಹ ಜೀವಯೋಗ್ಯತೆ ಉಳ್ಳವರು ಇರುವಾಗಲೂ ನಿಮ್ಮಂಥವರನ್ನು ಮಾನಿಸ್ತೇವೆ ಅಂತಾದರೆ ರಾವಣನ ಅಧಪತನ ಎಲ್ಲಿ ಪ್ರಾರಂಭ ಆಗಿದೆ ಅಂತ ನನಗೀಗ ಅರ್ಥವಾಯಿತು. ಇಲ್ಲದಿದ್ದರೆ ನನಗೆ ಬುದ್ಧಿ ಮಾತು ಏನಂದೆ, ನೀನು ಸೀತೆಯನ್ನು ರಾಮನಿಗೆ ಬಿಡುವವನೇ
ನಾನು ತೊಟ್ಟದ್ದು ಛಲ ಹೌದು ಅಂತಾದರೆ ನನ್ನ ಪ್ರಾಣದಲ್ಲಿ ಉಸಿರು ಇರುವರಿವರೆಗೂ ಕೂಡ ಸೀತೆಯನ್ನು ರಾಮನಿಗೊಪ್ಪಿಸುವ ಪ್ರಕರಣ ಇಲ್ಲ. ಆದರೆ ನೀನೇನು ಎನ್ನುವ ಅರ್ಥವಾಯಿತು. ರಣ ಹೇಳಿ ನಪುಂಸಕ ಮತ್ತೆ ಮಾರ ಚಿತ್ತದಲ್ಲಿ ಗಗಿಸಿಕೊಂಡಿಹುದನವರೇ ಬಲ್ಲರೆನುತ್ತಾರೆ ಸನ್ನಿಗಿದನಾದನು ಸಮರ ಕಾಗೋ ಅವನು ನಾನು ಹೇಳುವುದೇನು? ಅಜ್ಜ ಹೇಳಿದ್ದಾರೆ, ಅಜ್ಜಿ ಹೇಳಿದ್ದಾರೆ, ಮಾವ ಹೇಳಿದ್ದಾರೆ, ಹೇಳುವುದಕ್ಕೆ ಎಲ್ಲರೂ ಹೇಳಿದ್ದಾರೆ. ಯಾರು ಹೇಳಿದ್ದನ್ನು ಕೇಳ್ತಾರೋ ಗೊತ್ತಿಲ್ಲ. ಬಹುಶಃ ಮುಖಕ್ಕೆ ಮುಖ ತೋರಿಸಿ ಮಾತಾಡುವವರಿಗೆ ಇವರು ಅಂತರಂಗವನ್ನು ಬಿಟ್ಟುಕೊಡುವುದಿಲ್ಲ ಅಂತ ಕಾಣುತ್ತದೆ. ಎಲ್ಲಿಯಾದರೂ ಇವರ ಹೃದಯ ಬಿಚ್ಚಬೇಕು ಅಂತ ಇದ್ದರೆ ಇವರ ಎದೆಗೆ ಮುಖ ಇಟ್ಟು ಮಾತಾಡುವವರು ಮಾತಾಡಿದರೆ ಹೇಳ್ತಾರೋ ಏನೋ ಗೊತ್ತಿಲ್ಲ ನನಗೆ. ರಾಮನನ್ನು ನಾನು ತಿಳಿದಷ್ಟು ನೀನು ತಿಳಿದಿದ್ದೀಯಾ ಮಗ. ಯಥಾರ್ಥಕ್ಕಾದರೂ ರಾಮನನ್ನು ಅವರು ತಿಳಿದಷ್ಟು ನಾನು ತಿಳಿದಿಲ್ಲ. ನನಗೆ ತಿಳಿದದ್ದನ್ನು ಹೇಳಿದ್ದೇನೆ ಬಿಟ್ಟರೆ ಅವರ ತಿಳುವಳಿಕೆ ಅಮೋಘವಾದದ್ದು, ಅಪಾರವಾದದ್ದು. ಯಾವ ಹುತ್ತದಲ್ಲಿ ಯಾವ ಹಾವು, ಯಾವ ಗಿಡದಲ್ಲಿ ಯಾವ ಹೂ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಾನು ಮಾಡಬೇಕಾದದ್ದೇನು? ರಾಮನನ್ನು ಒಪ್ಪಿಕೊಂಡ ಮೇಲೆ ರಾಮನ ಆದರ್ಶ, ಪಿತೃವಾಕ್ಯ ಪರಿಪಾಲನೆಗಾಗಿ ನಾಡನ್ನು ಬಿಟ್ಟು ಕಾಡು ಸೇರಿದ ರಾಮ, ಅಪ್ಪನಿಗೆ ಬೇಕಾಗಿ ರಾಮ ತನ್ನದ್ದಾದಂತಹ ಜೀವನವನ್ನು ವ್ರತವಾಗಿ ಅಂಗೀಕರಿಸಿದ. ಎಷ್ಟಾದರೂ ನನಗೆ ಜನ್ಮ ಕೊಟ್ಟವರು ತಾನೇ, ನನ್ನ ತೀರ್ಥರೂಪರು ತಾನೇ. ಅವರದ್ದಾದಂತಹ ಪಂಥ ಹೀಗೆ ಉಂಟು ಅಂತಾದರೆ ಅವರು ಸಾಗಿ ಹೋಗುವಂತಹ ದಾರಿಯಲ್ಲಿ ನಾಲ್ಕು ಹೆಜ್ಜೆ ನಾವು ಹಾಕೋಣ. ಅವರಿಗಿಂತ ಮೊದಲು ನಮ್ಮ ಕಾಯವನ್ನು ನಾವು ಸಮರ್ಪಿಸೋಣ, ಅದರಲ್ಲಿ ಒಂದು ಸಾರ್ಥಕವಾದಂತಹ ಬದುಕನ್ನು ಕಾಣೋಣ. ಕುಮಾರ ಅಪ್ಪಯ್ಯ, ನೀನು ಹೇಳಿದಂತೆ ರಾಮನಿಗೆ ನಾನು ಶರಣಾಗಬಹುದಿತ್ತು. ಆಗುವುದಿಲ್ಲ ಮಗು, ನಾನು ಮೊದಲು ಬಂದವ, ನಾನು ಕೊನೆಗೆ ಹೋಗಬೇಕು. ನಾನು ಕೊನೆಗೆ ಹೋಗಬೇಕು ಅಂತಾದ್ರೆ ಕೊನೆಗೆ ಬಂದವ ಮೊದಲು ಹೋಗಬೇಕು. ಅವನನ್ನು ಕಳಿಸದೆ ನಾ ಹೋಗುವ ಹಾಗಿಲ್ಲ. ನೀನು ಮನಸ್ಸಿನಲ್ಲಿ ಸಂಕಲ್ಪಿಸಿದ್ದು ಸಿಗಲಿ, ಶುಭವಾದ. ಹಾಗಾಯ್ತು, ಯುದ್ಧಾಂಗಣಕ್ಕೆ ಹೋಗುವಾಗಲೇ ಪ್ರತಿಪಕ್ಷದಲ್ಲಿ ಇರುವವರಿಗೆ ಇವ ಯಾರು ಅಂತ ಅರ್ಥ ಆಗ್ಬೇಕು. ಅದಕ್ಕಾಗಿ ಬಲ್ಲಿರೆ ಸಂಸಾರ ಶರದಿಯನ್ನು ದಾಟುವರು ಬಲ್ಲಿರೆ ಮುಖ್ಯ ಕಾಂತಿಗಳು ಬಂದಿರೆ ಮಗಳ ಪದಗಿವನು ಬಯಸುವ ಸುಮಟರ್ ಎನ್ನೊಡನೆ ನೀವಿರುತ್ತ ಕರಿತ ಮಾಲೆ ಮಾಡಿ ಕೊರಳಿಗೆ ಹಾರವಾಗಿ ಹಾಕಿಸಿಕೊಂಡಿದ್ದೇನೆ. ದ್ವಾದಶ ನಾಮಗಳನ್ನು ಶರೀರದಲ್ಲಿ ಮೂಡಿಸಿಕೊಂಡಿದ್ದೇನೆ. ನನ್ನ ರೂಪದಿಂದಲೇ ಪ್ರತಿಪಕ್ಷದವರಿಗೆ ಅರ್ಥವಾಗಬೇಕು ಅಂತಾದರೆ ನಾನು ಹೀಗೆ ಮಾಡಬೇಕು. ಆದರೆ ಹೋಗುವ ನಾನು ಹೇಗೆ ಹೋಗುವುದು? ನನ್ನನ್ನು ಹಿಂಬಾಲಿಸುವುದಕ್ಕೆ ಬಹಳ ಮಂದಿಗಳೆಲ್ಲ ಸನ್ನದ್ಧರಾಗಿದ್ದಾರೆ. ಸಂಸಾರ ಶರದಿಯನ್ನು ದಾಟುವವರು ಬರಬೇಕು. ಈ ಜೀವನದಲ್ಲಿ ಇನ್ನು ಹೇಗಪ್ಪ ಅಯ್ಯ ನಾವು
ಬಿಡುಗಡೆಯನ್ನು ಹೊಂದುವುದು ಎನ್ನುವಂತಹ ಸಂದೇಹ ಯಾರಿಗೆಲ್ಲ ಉಂಟು? ಅಂಥವರಿಗೆ ಜೀವನದಿಂದ ಒಂದು ಮುಕ್ತಿ ಸಿಕ್ಕುವುದಕ್ಕೆ, ಬದುಕಿನ ಬವಣೆಯಿಂದ ಒಂದು ಬಿಡುಗಡೆ ಸಿಕ್ಕುವುದಕ್ಕೆ ಸರಿಯಾದಂತಹ ಮಾರ್ಗ ಶ್ರೀರಾಮನನ್ನು ಕಾಣುವುದು. ಸರಿ, ನಾವು ಯಾಗಯಜ್ಞಾದಿಗಳನ್ನು ಮಾಡಲಿಲ್ಲ, ಹೋಮ ಹವನಾದಿಗಳನ್ನು ಮಾಡಬೇಕು ಅಂತ ಇಲ್ಲ. ಪರಾತ್ಪರನಾಗಿರುವಂತಹ ರಾಮ ಯುದ್ಧಾಂಗಣದಲ್ಲಿ ನಮಗೆ ದರ್ಶನವನ್ನು ಕೊಡ್ತಾರೆ. ನಮ್ಮದ್ದಾದಂತಹ ನಿಜ ಸಂಗತಿಯನ್ನು ಅವರಲ್ಲಿ ಬಿತ್ತರಿಸಿ ವ್ಯಾಮೋಹವನ್ನು ತೊರೆದು ಯುದ್ಧದಲ್ಲಿ ಭಾಗಿಗಳಾದೆವು ಅಂತಾದರೆ ನಮಗೆ ಶಾಶ್ವತವಾದಂತಹ ಮೋಕ್ಷ ಎನ್ನುವುದು ಸಿಕ್ಕೇ ಸಿಕ್ತದೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಡಲೇ ಶೇರ ಬೃಹತಂತಾರೆ ಬಹುತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಅವ ಯಾರು ಎನ್ನುವಂತಹ ಸಂದೇಹ ನಿಮಗೆಲ್ಲ ಇರಬಹುದು. ಈಶ ಅಂತ ತಿಳಿಯುವುದಿದ್ರೆ ಅವ ಈಶನಿದ್ದಾನೆ, ನಾರಾಯಣ ಅಂತ ತಿಳಿಯುವುದಿದ್ರೆ ಅವ ನಾರಾಯಣನಿದ್ದಾನೆ, ಅವ ಬ್ರಹ್ಮ ಹೌದು ಅಂತ ಕೇಳಿದ್ರೆ ಬ್ರಹ್ಮನೂ ಅವನಿದ್ದಾನೆ. ಬೃಹಂಗ ವಾಹನಂ ಚೈವ ತ್ರಿಕಚಾರಸ ವೈಪುರಿ ಪಾಶಾಲ ವಿನಕೋಪ ಪ್ರಕೇಶೋ ಪಾಹಿಮಂ. ಈ ಒಂದೊಂದು ವಾಕ್ಯಗಳಲ್ಲಿಯೂ ಸರಿಯಾದಂತಹ ಅರ್ಥ ವಿವರಣೆಗಳಿದ್ದಾವೆ. ಬೃಹಂಗ ವೃಷಭ ವಾಹನಿದ್ದಾನೆ, ಹಂಸವಾಹನಿದ್ದಾನೆ, ಗರುಡ ವಾಹನಿದ್ದಾನೆ. ಇಂತಹ ವಿಶೇಷವಾದಂತಹ ಪರಾತ್ಮರನ್ನು ಕಾಣುವುದಕ್ಕೆ ನಾನು ಹೊರಟಿದ್ದೇನೆ. ಎಲ್ಲರೂ ಬನ್ನಿ, ಸಾಗೋಣ ಸಾಗೋಣ.
ಸ್ಪರ್ಧಿಯಾದಂತಹ ನಿನಗೆ ಪ್ರತಿಸ್ಪರ್ಧಿಯಾಗಿ ಬಂದಿದ್ದೇನೆ. ಕಾಡಾ ಕಾಡಿಯಾಗಿ ಭವರವನ್ನು ಕೊಡುವುದು ನಮ್ಮಿಬ್ಬರ ಉದ್ದೇಶ. ಆದ್ರೆ ನಿನಗೆ ಪ್ರತಿಸ್ಪರ್ಧಿಯಾಗಿ ಬಂದಂತಹ ವ್ಯಕ್ತಿ ಯಾರು ಅನ್ನುವುದನ್ನು ತಿಳಿಯಬೇಕನ್ನುವಂತಹ ಕುತೂಹಲ, ವಿವಾಹ ವಿವಾದ ವಿರೋಧ ವಿನೋದಗಳಿಗೆ ಸಮಾನತೆ ಬೇಕನ್ನುವಂತಹ ಭಾವನೆಯನ್ನು ಅರ್ಥ ಮಾಡಿಕೊಂಡವ ನೀನು, ನಿನ್ನಲ್ಲಿ ಹೋರಾಡುವಂತಹ ನಾನು ಯಾರು ತಿಳಿಯುವಂತಹ ಈ ಅಭಿಪ್ರಾಯ ತಪ್ಪು ಅಂತ ಹೇಳುವುದಿಲ್ಲ. ಆದ್ರೆ ಒಂದು ಸಮಾಧಾನ ಹೇಳ್ತೇನೆ. ಹೇಗೆ? ಮನಸ್ಸಿನಲ್ಲಿ ಮಾಲಿನ್ಯವಿಲ್ಲದೆ ಮರಳನ್ನೇ ಮಹಾದೇವನೆಂಬುದಾಗಿ ಮನಸಾರೆ ಪ್ರಾರ್ಥಿಸಿದ್ರೆ ಭಾವಿಸಿದ್ರೆ ಆ ಮರಳಿನಲ್ಲಿಯೂ ಮಹಾದೇವನನ್ನು ಕಾಣುವುದಕ್ಕೆ ಸಾಧ್ಯವಿದೆ. ಅರ್ಚಕಸ್ಯ ಪ್ರಭಾವೇನ ಶಿಲಾ ಭವತಿ ಶಂಕರ. ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲಿಯೂ ಶಂಕರನನ್ನು ಕಾಣುವುದಕ್ಕೆ ಸಾಧ್ಯವಿದೆ. ಹಾಗಿದ್ರೆ ಅರ್ಚಕನ ಪ್ರಭಾವ ಏನು ಅನ್ನುವುದು ಇಲ್ಲಿ ಮುಖ್ಯ. ಸರಿ, ನಿನ್ನಲ್ಲಿಯೂ ಹೇಳುವುದದೆ, ಬಂದಂತಹ ನನ್ನನ್ನು ನೀನು ರಾಮ ಅಂತ ಭಾವಿಸಿ ಯುದ್ಧ ಮಾಡ್ತೀಯೋ, ನಿನ್ನ ಪಾಲಿಗೆ ನಾನೇ ರಾಮ ಅಲ್ಲ ಬಂದವ ಲಕ್ಷ್ಮಣ ಎಂಬ ಹಾಗೆ ನೀನು ಭಾವಿಸ್ತೀಯೋ, ನಿನ್ನ ಪಾಲಿಗೆ ನಾನೇ ಲಕ್ಷ್ಮಣ. ಯದ್ ಭಾವ್ಯಂ ತದ್ಭವತಿ, ಹೇಗೆ ಭಾವಿಸ್ತೀಯೋ ಹಾಗೆ ಸುತ್ತಲತಿಕಾಯ ಅಧಿಕಾಯ
ನೀವು ಜಗದರಿ ದೈವವೆಂಬುದ ನಾವು ಬಲ್ಲೆವು. ನಮ್ಮ ಕುಲದ ಸ್ವಭಾವವನ್ನು ನಾವು ಬಿಡಬಹುದೇ? ಪೂರ್ವ ಪದ್ಧತಿಯ ನಾವು ಮಾಡುವ ಸಮರ ದುಃಖ ಸಂಭಾವನೋಚಿತ ಸರಳ ಭಕ್ತಿಯೇ ನೀವು ಕೈಗೊಳ್ಳಬೇಕೆನು ತೆಗೆದಿಚ್ಚನದಿ ಕಾಯ. ನೀವು ಜಗದದಿ ದೇವ ಯಥಾರ್ಥವಾಗಿ ರಣರಂಗದಲ್ಲಿ ನೋಡಿದ ಮೇಲೆ ಪೂಜಾದಿ ಸತ್ಕಾರಗಳನ್ನು ಮಾಡಬೇಕು ಅಂತ ಹಂಬಲ ಹುಟ್ಟುತ್ತದೆ. ಹಾಗೆ ಅಂತ ಯುದ್ಧ ಕ್ಷೇತ್ರ ನ್ಯಾಯೇಣ ಹೇಗೆ ಮಾಡಬಹುದು? ಸರಳ ಪೂಜೆ ಅಂದ್ರೆ ನನ್ನಿಂದ ನಿನಗೆ ಮಾರ್ಕಡದ ಮೂಲಕವಾಗಿ ಒಂದು ಸೇವೆ ಸಲ್ಲಿಸುವುದಕ್ಕಿದೆ. ಸರಳ ಮೂಲಕ ಸರಳವಾದ ಪೂಜೆ. ಹೌದು, ಒಳ್ಳೆ ಪ್ರಾರಂಭಿಸಿದೆ. ಪ್ರತಿಷ್ಠಾಪಿಸಬೇಕಾಗ್ತದೆ. ಮಂತ್ರೋಕ್ತವಾದಂತಹ ಪೂಜೆ, ಆವಾಹನ, ಆಸನ, ಧೂಪ, ದೀಪ, ಹಾಗೆ ಉಪವೀತ, ನೈವೇದ್ಯ ಇತ್ಯಾದಿ ಇತ್ಯಾದಿಗಳನ್ನೆಲ್ಲ ಸಮರ್ಪಿಸಿದಾಗ 15ರ ನಂತರ ಬರುವಂತದ್ದು ನಿವೇದನೆ. ಅದು ನೈವೇದ್ಯ ಸ್ವರೂಪವಾಗಿ ಬರ್ತದೆ. ಆಗ ಶಾಸ್ತ್ರಜ್ಞಾನಿಗಳೆಲ್ಲ ಎಷ್ಟು ಕೇಳಿದ್ರೆ 8 8 16. ಈಗ 16 ವಿಧದ ಪೂಜೆಯನ್ನು ನಿನಗೆ ನಾನು ಸಲ್ಲಿಸಿದ್ದೇನೆ. ಷೋಡಶ ವಿಧದ ಪೂಜೆ. ಭಕ್ತನಾಗಿ ನಿನ್ನಲ್ಲಿ ಪ್ರಸಾದ ಕೇಳಬೇಕಾ ನಾನು? ಇದು ನಾನು ಎಸೆಯುವಂತಹ ಶರಗಳನ್ನು ನಿನ್ನ ಅಂಗಗಳಲ್ಲಿ ನಿತ್ಯದ ಭಕ್ತಿಯೊಳವನು ಲಂಕೆಯಿಂದ ಯುದ್ಧಕ್ಕೆ ಬಂದವರದೆಷ್ಟೋ ಮಂದಿ ಬಂದಂತಹ ರಾಕ್ಷಸರೆಲ್ಲ ಹೇಳಿದ್ದೇನು, ಕಡಿ, ಕೊಲ್ಲು, ತಿನ್ನು, ಆರ್ಭಡಿಸ್ತಾ ಬರ್ತಾ ಇದ್ರು. ಆದ್ರೆ ನಿನ್ನಂತಹ ಪರಮ ವೈಷ್ಣವನಾದಂತಹ ಒಬ್ಬ ಯೋಧನನ್ನು ಇಲ್ಲಿಯವರೆಗೆ ನಾನು ನೋಡಿದ್ದಿಲ್ಲ, ನಾನು ಕಂಡದ್ದಲ್ಲ. ಅಸಮ ಭಕ್ತನು ನೀನು ಅಹುದು, ಅಸಮ ವೀರನೂ ನೀನು ಅಹುದು. ಮಾತ್ರ ಅಲ್ಲ, ನಿನ್ನಲ್ಲಿ ಇರುವಂತಹ ಧರ್ಮವೋ ಸತ್ಯವೋ, ನಿನ್ನ ದೇಹದಲ್ಲಿ ಇರುವಂತಹ ಸಾಮರ್ಥ್ಯವೋ, ಇದನ್ನೆಲ್ಲ ಕಂಡಾಗ ಪ್ರಾಂಜಲ ಮನಸ್ಕನಾಗಿ ನಾನು ಹೇಳುತ್ತಿದ್ದೇನೆ, ಅಸಮ ಭಕ್ತ ನೀನು ಹೌದೈ, ರಣ ಯುಕ್ತಿಯೂ ಆ ಕೌಶಲವೂ ನಿನ್ನಲ್ಲಿ ಉಂಟು. ಹಾಗೆಂದು ಕೇವಲ ಬಾಯಿ ಮಾತಿಗೆ ಬೇಕಾಗಿ ನಿನ್ನನ್ನು ಹೊಗಳುವುದಕ್ಕಾಗಿ ನಾನು ಹೇಳುವುದಲ್ಲ, ಹೃದಯದಿಂದ ಅಂತರ್ಗತವಾದಂತಹ ಸತ್ಯವನ್ನು ಹೇಳ್ತಾ ಇದ್ದೇನೆ. ನಾನು ಹೇಳುವಂತಹ ಈ ಮಾತಿಗೆ ಸಾಕ್ಷೀಭೂತವಾಗಿ ಅಸುರಾರಿಯಾದಂತಹ ರಾಮಚಂದ್ರಮನ ಪಾದ ದಾಣೆಯಾಗಿ ಹೇಳ್ತೇನೆ, ನೀನು ಅಸಮ ಭಕ್ತ. ಹಾಗಾದ್ರೆ ನೀನು ರಾಮನಲ್ಲ.
ಆಗ ಹೇಳಿದೆ ರಾಮನಾದ್ರೆ ರಾಮ, ಲಕ್ಷ್ಮಣನಾದ್ರೆ ಲಕ್ಷ್ಮಣ, ನಿನ್ನ ಅಣ್ಣ ರಾಮ, ನೀನು ಲಕ್ಷ್ಮಣ, ಯಾರೇ ಆಗಲಿ ನಾನು ಪೂಜೆ ಮಾಡಿದ್ದು ಭಕ್ತಿಯಿಂದಲೇ, ನನಗೆ ಪ್ರಸಾದ ಬೇಕು. ಸಿಗ್ತದೆ ಅಷ್ಟೊಂದು ಉಪಕಾರ ಮಾಡಿ. ನೀನು ನನಗೆ ಮರಣ ಭಿಕ್ಷೆಯನ್ನು ಕೊಡುವುದಿಲ್ಲ ಅಂತ
ಮಾಡುವುದನ್ನು ನಾನು ಬಲ್ಲೆ. ಒಂದು ಕೂರ್ಕಡೆಯನ್ನು ತೆಗೆದು ನಿನ್ನ ಕಪಾಲವನ್ನೇ ದೃಷ್ಟಿಯಾಗಿಸಿ ಸಾರ್ಥಕವಾಗಿಸುವಲ್ಲೇ ನನ್ನ ಬದುಕನ್ನು ವಿನಿಯೋಗಿಸಿದ ದೈತ್ಯ ಕುಲ ಸಮ್ರಾಟನಾಗಿ ಸಂಸ್ಥಾಪಿತನಾಗುವಂತಹ ಉದ್ದೇಶದ ಹಿನ್ನೆಲೆಯಲ್ಲಿ ಹೆತ್ತಪ್ಪೆಯ ಹಾರೈಕೆಯನ್ನು ಯಥಾರ್ಥವಾಗಿ ಜೀವನದಲ್ಲಿ ಸಾಧಿಸಿ ಕಾಣಿಸುವಂತಹ ಉದ್ದೇಶದಿಂದ ಸುವರ್ಣಲಂಕಾಧೀಶನಾಗಿ ವಿಜೃಂಭಿಸಿದಂತಹ ದಶಕಂಠನ ಬದುಕು ಮುಸ್ಸಂಜೆಯ ಹೊತ್ತಿನ ಸೂರ್ಯನಂತೆಯೇ ಪಡುಗಡಲಿನಲ್ಲಿ ಮುಳುಗಿ ಹೋಗಬೇಕಾದಂತಹ ಸ್ಥಿತಿಗೆ ಬಂದು ನಿಲ್ತದೆ ಅಂತ ನಾನು ಯೋಚಿಸಿಯೇ ಇರಲಿಲ್ಲ. ಶಿವನೇ ಎಲ್ಲಿಗೆ ಬಂದು ಮುಟ್ಟಿತು? ನನ್ನವರೆಲ್ಲ ರಾಮ ವಿರೋಧದ ಮೂಲಕವಾಗಿ ಒದಗಿ ಬಂದಂತಹ ಸಂಗರದಲ್ಲಿ ಸಾವಿನ ರಮನೆಯನ್ನು ಸೇರುವಂತಹ ಸನ್ನಿವೇಶ ಆಗಿ ಹೋಯಿತಲ್ಲ. ಎಂತೆಂಥವರು ಕದನ ಕರ್ಕಶರನ್ನಿಸಿಕೊಂಡಂತಹ ದಿಟ್ಟವೀರರು, ಬುದ್ಧಿ ವಿಸ್ತರಣೆಯ ಮೂಲಕವಾಗಿ ಪ್ರಪಂಚವನ್ನೇ ಕೈವಶದಲ್ಲಿ ನಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯ ಸಂಪನ್ನರಾದಂತಹ ಸಚಿವರು, ಎನ್ನಂಗವಣೆಯ ಭಟರು ಎಲ್ಲರೂ ಬರೀ ಮಂಗಗಳಲ್ಲಿ ಕಾದಿ ಸಾವನ್ನು ಕಾಣುವಂತಹ ಸ್ಥಿತಿ ಬಂತಲ್ಲ. ಹುಟ್ಟಿದವನಿಗೆ ಸಾವು ಕಟ್ಟಿಟ್ಟ ಬುದ್ಧಿ ಅನ್ನುವಂತಹ ವಿವೇಕಕ್ಕಿಂತ ಹೊರಗಲ್ಲ ದಶಾನನ. ಆದ್ದರಿಂದಲೇ ಬದುಕಿನಲ್ಲಿ ಸಾಧಿಸುವಂತಹ ಉದ್ದೇಶವನ್ನು ಹೊಂದಿ ಸುದೀರ್ಘವಾದಂತಹ ಜೀವನಾವಧಿಯನ್ನು ನಾನು
ನನ್ನ ಸಾಮರ್ಥ್ಯ ವಿಶೇಷದಿಂದಲೇ ಸಂಪಾದಿಸಿಕೊಂಡು ಬದುಕಿದನು. ಆದರೆ ಎಲ್ಲವೂ ನಿರರ್ಥಕವಾಗಿ ಹೋಯಿತಲ್ಲ. ಅನೇಕರಾಡಿದರು, ಹಿರಿಯರು ಹೇಳಿದರು, ಮತಿಯುತರಾಡಿದರು, ಎಲ್ಲರ ಮಾತನ್ನು ತಿರಸ್ಕರಿಸಿ ಮುಂದುವರೆದರೆ ಸುವರ್ಣದ ದೇಶವನ್ನೇ ಕಟ್ಟಿದವಾಗಿರಲಿ ಅಥವಾ 14 ಲೋಕಗಳ ಒಡೆತನವನ್ನು ಹೊಂದಿದವನೇ ಆಗಿರಲಿ, ಬದುಕಿನಲ್ಲಿ ಎಲ್ಲವನ್ನೂ ಕಳಕೊಂಡು ಕೊನೆಗೂ ಶೂನ್ಯವನ್ನೇ ಅನುಭವಿಸಬೇಕಾಗ್ತದೆ ಅನ್ನುವುದು ನಿರ್ಣಯವಾಗಿ ಹೋಯಿತಲ್ಲ. ಶಿವನೇ ಏನು ಮಾಡಲಿ, ಒಂದು ಕಾಲಕ್ಕೆ ದೈವಾನುಗ್ರಹವಿದ್ದಂತಹ ಸಂದರ್ಭದಲ್ಲಿ ಹರನೆ ಅನ್ನುವಂತಹ ಒಂದು ಆಕ್ರಂದನದ ನುಡಿ ಸಾಕಾಗುತ್ತಾ ಇತ್ತು. ಲಯಾಧಿಕಾರಿಯಾದಂತಹ ಪರಮೇಶ್ವರನಾದರೂ ಕಣ್ಣ ಮುಂಭಾಗದಲ್ಲಿ ಪ್ರಕಟನಾಗಿ ಏನಬೇಕು ಹೀಗೆ ಕೇಳುತ್ತಿದ್ದ ದಶಾನನ ಸಮ್ಮುಖದಲ್ಲಿ. ಈಗ ಹರನೆ ಅಂತ ಕರೆದರೆ ಕೈಲಾಸದ ವಿಶ್ವೇಶ್ವರ ಇರಲಿ, ಕೈ ಹಿಡಿದ ಹೆಂಡತಿಯ ಸನಿಹತ್ತ ಬರುವುದಿಲ್ಲ, ಅಲ್ಲಿಗೆ ಮುಟ್ಟಿತು. ಏನು ಮಾಡಲಿ ಪರಿಯುತ ನರಿದು ಬೇಗ ತರುಣಿ ಮಂಡೋದರಿ ಕರಕರಿಸುತ್ತ ತನ್ನ ವರನೆಡೆ ಕೈದಳಗ ನೀವು ಬಂದಿರುವುದು ನನಗೆ ತಿಳಿಯದೇ ಹೋಯಿತು. ನಿಮ್ಮ ಆಗಮನವಾಗುತ್ತದೆ ಅಂತಾದ್ರೆ ನನ್ನನ್ನು ಬಂದು ಎಚ್ಚರಿಸುತ್ತಾ ಇದ್ದರು, ಸೂಚನೆ ಕೊಡುತ್ತಾ ಇದ್ದರು, ಯಾರಿಗೂ ತಿಳಿಸದೇ ಬಂದಿರೆ ಏನು ಸ್ವಾಮಿ? ಏನೇ ಮುಖ ಚಿಂತಿಸುವ ಈಗ ಯಾಕೆ ಮೌನವಾದಿರಿ? ಬಲವಂತರಲ್ವೇ ತಾವು?
ಹುಟ್ಟಿನಿಂದಲೇ 20 ಕೈಗಳು 10 ತಲೆಗಳು ಪೂರಕವಾಗಿ ಬೇಕಾದಂತ ವರ ಒಂದೇ ಎರಡೇ ಶಿವನಿಂದ ಪಡೆದಿರುವಂತಹ ವರಪ್ರಸಾದಗಳು ಏನಾಯಿತು? ಇಷ್ಟೆಲ್ಲವನ್ನು ಹೊಂದಿಕೊಂಡಿರುವಂತಹ ನಾನೊಬ್ಬ ಬಲವಂತನೆನ್ನುವಂತ ಹೆಗ್ಗಳಿಕೆ ಇತ್ತಲ್ಲ, ಎಲ್ಲಿ ಹೋಯಿತು ಆ ಬಲವಂತಿಕೆ? ಸೀತಾಕಾಂತನ ಮುಂದೆ ಏನೂ ನಡೆಯಲಿಲ್ಲ. ಸೀತಾಕಾಂತ ಒಂದು ಹೆಣ್ಣಿನ ಗಂಡನಾಗಿ ಒಬ್ಬ ಮನುಷ್ಯನಾಗಿ ಇಲ್ಲಿಯವರೆಗಾಗಿ ಬಂದಿರುವಂತ ಅವನು ಇಂತಹ ಲೋಕ ರಾವಣನ ಪ್ರಚಂಡ ರಾವಣನ ತ್ರಿಭುವನ ದಲ್ಲಣನೆನಿಸಿಕೊಂಡಿರುವಂತಹ ರಾವಣನ ಗರ್ವವನ್ನು ಅಪಹರಿಸಿದನೆ, ಬಲವನ್ನು ಕುಗ್ಗಿಸಿದನೆ, ಚಿಂತೆಗೀಡಾಗುವಂತೆ ಮಾಡಿದನೆ. ನೀವು ತಿಳಿದುಕೊಳ್ಳದೆ ಹೋದಿರಿ. ಎಷ್ಟು ಜನ ಹೇಳಿದ ಮಾತ ಮೀರಿ ಪ್ರಾಣ ಕಾಂತ ಕಿರಿಯರುದ ಮಾತ ಮೀರಿ ಪ್ರಾಣ ಕಾಂತ ಬಲು ಗರುವದಿಯುದ ಮೇರೆ ದಿಯಲ್ಲೋ ಪ್ರಾಣ ಕಾಂತ ಪಾದಕ್ಕೆ ರಘು ಬೇಗ ಲಕ್ಷ್ಮೀ ವರನ ಪಾದಕ್ಕೆ ರಘು ಬೇಗ ಪ್ರಾಣಕಾಂತ ಚಿಂತಿಸುವ ಜಾತಕ್ಕಿಂತು ಪ್ರಾಣಕಾಂತ ಅನುಸರಿಸಿಕೊಂಡೇ ನಾನು ಈ ಹೊತ್ತಿಗೆ ನಿಮಗಾಡುತ್ತಾ ಇರುವ ಲಕ್ಷ್ಮೀಕಾಂತ
ರಾಮನ ಯೋಗ್ಯತೆ ಏನೆನ್ನುವುದನ್ನು ಈ ಹಿಂದೆಯೇ ಸಾಕಷ್ಟು ಜನ ಆಡಿದ್ದಾರೆ. ಮಾತ್ರವೇ ಅಲ್ಲ, ಆದಂತಹ ಘಟನೆಗಳಿಂದಲಾಗಿ ತಿಳಿದು ನಾನು ಆಡುತ್ತಾ ಇದ್ದೇನೆ. ಕೇವಲ ಅಲ್ಲಿ ಅಶೋಕವನದಲ್ಲಿ ಕುಳಿತು ಕಣ್ಣೀರು ಹಾಕುತ್ತಾ ಇರುವವಳು ಒಬ್ಬ ಆಕೆ ಸೀತೆ ಸಾಮಾನ್ಯ ಹೆಣ್ಣಲ್ಲ, ಸಾಕ್ಷಾತ್ ಲಕ್ಷ್ಮೀದೇವಿ ಅವರು. ಮಾತ್ರವೇನು, ಅವಳ ಪತಿಯಾದಂತಹ ಶ್ರೀರಾಮಚಂದ್ರ ಸಾಕ್ಷಾತ್ ಶ್ರೀಮನ್ನಾರಾಯಣನೆನ್ನುವ ಹಾಗೆ ಪ್ರಪಂಚ ಆಡಿಕೊಂಡಿದೆ. ತಿಳಿದಂತಹ ಋಷಿ ಜನರು ಆಡಿದ್ದಾರೆ. ಬೇಕಾದ ಹಾಗೆ ಅವನ ನಡತೆಗಳು ಉಂಟು, ಅವನಿಂದ ಬೇಕಾದಂತಹ ಮೋಕ್ಷ ಸನ್ನಿಧಾನವನ್ನು ಸೇರಿದವರಿದ್ದಾರೆ. ಅಂತ ಲಕ್ಷ್ಮೀಕಾಂತನ ಕೂಡೆ ವೈರತ್ವವೇ, ಗರ್ವವೇ, ವಿರೋಧವೇ? ಬೇಡ ಸ್ವಾಮಿ ಬೇಡ, ಅವರ ಪಾದ ಕೆರಗುವುದೇ ನಮಗೆ ನಿಜವಾದಂತಹ ಮನಃಶಾಂತಿಗೆ ಕಾರಣವಾದುದು. ಅದರ ಹೊರತಾಗಿ ಈ ಕಣ್ಣೀರಲ್ಲದೆ ಇನ್ನೇನು ಉಳಿಯಲಾರದು. ಯಾಕಾಗಿ ಮರುಗುವುದು, ಯಾಕಾಗಿ ಚಿಂತೆ ನಡೆಸುವುದು ಹೇಳಿ ಪ್ರಭು ಹೇಳಿ. ಮುಂದೋದರಿ ಚತುರಂಗ ಸೇನೆಗಾಗಿ ಮರುಗವತಿ ಮತವಲ್ಲ ಕೇಳದಾಗಿ ಸುತನಿಂದ ಚಿತುವ ಕೊಲ್ಗು ಕಳೆದುದಕ್ಕೆ ವ್ಯಥೆ ಮಾಡುವೆ ಮನದೊಳಿಲ್ಗು. ಯಾಕೆ ನೀನಿಷ್ಟು ದಿವಸ ಕಣ್ಣ ನೀರಿನಿಂದ ನನ್ನ ಮುಂಭಾಗದಲ್ಲಿ ಕಾಣಿಸಲಿಲ್ಲ ಅನ್ನುವುದು ನನಗೆ ಪ್ರಶ್ನೆಯೇ ಆಗಿತ್ತು. ಇಂದಿನ ದಿನ ಅಂತಃಪುರವನ್ನು ಸೇರಿ ರತ್ನ ಪಲ್ಲಂಗದ ಮೇಲೆ ಕದಪಿಗೆ ಕೈಯೇರಿಸಿ ಕಣ್ಣೀರಿಡಿಸಿ ನಾನು ವ್ಯಥಿತ ಮಾನಸನಾಗಿ ಕಾಲ ಕಳೆಯುತ್ತಿರುವಂತಹ ಸಂದರ್ಭದಲ್ಲಿ ನನ್ನ ಮುಂಭಾಗದಲ್ಲಿ ನೀನು ಕಾಣಿಸಿಕೊಂಡೆ. ಯಾಕೆ ಸ್ವಾಮಿ ನಿಮಗೆ ಕಣ್ಣೀರು ಅಂತ ಕೇಳುತ್ತಾ 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 ನಿನ್ನ ಸ್ವರ ನಡುಗುವುದಕ್ಕೆ ಪ್ರಾರಂಭ ಆಯಿತು, ನಿನ್ನ ಕಣ್ಣು ಹನಿಯುವುದಕ್ಕೆ ಮೊದಲಿಟ್ಟಿತು, ನಿನ್ನ ಗಂಟಲಿನ ತೇವವೇ ಆರಿ ಹೋದಂತಹ ಸ್ಥಿತಿ ನನಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಹಾಗಿದ್ರೇನು, ಒಡಲಿನ ದುಃಖ ನುಂಗಿ 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 ಇಷ್ಟು ದಿವಸವೂ ನೀನು ಉಳಿದುಕೊಂಡಿದ್ದೆ ಸತ್ಯ. ಒಬ್ಬಳಾಕೆ ಸಾಧ್ಯೆಯಾದಂತಹ ಹೆಣ್ಣಿಗಿರಬಹುದಾದಂತಹ ಸಂಕಟವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅಸಮರ್ಥನಲ್ಲ ದಶಕಂಠ. 14 ಲೋಕಗಳನ್ನು ತನ್ನ ನಿಯಂತ್ರಣದಲ್ಲಿರಿಸಿಕೊಳ್ಳುವಂತಹ ಬುದ್ಧಿಮತ್ತೆಯನ್ನು ನನಗೆ ಹೊಂದುವುದಕ್ಕೆ ಸಾಧ್ಯವಾಗಿದೆಯಂತೆ. ನನ್ನ ಮನೆಯಲ್ಲಿ ನನ್ನ ಕೈ ಹಿಡಿದ ನನ್ನ ಮನದನ್ನೆಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅಸಮರ್ಥ ಅಂತ ಭಾವಿಸಿದೀಯ. ನೀನು ಯಾವತ್ತೂ ಆಕ್ಷೇಪಿಸುತ್ತಿದ್ದರೆ, ಕಣ್ಣೀರು ಹಾಕುತ್ತಿದ್ದರೆ ನಾನಿಂದು ಇಷ್ಟು ಕಣ್ಣೀರಿಸಬೇಕಾದ ಸಂದರ್ಭ ಸೃಷ್ಟಿಯಾಗುತ್ತಿರಲಿಲ್ಲ. ನೀನು ಕಣ್ಣೀರು ಹಾಕದಿದ್ದದೇ ದೋಷವಾಗಿ ನಾನು ಕಣ್ಣೀರಿಳಿಸಬೇಕಾಗಿ ಬಂದದ್ದು. ಏನು, ಕಳೆದು ಹೋದ ಸೇನೆಗೆ, ಅಳಿದು ಹೋದ ರಾಕ್ಷಸರಿಗೆ, ವಿನಿಯೋಗವಾದ ವಿತ್ತಕ್ಕೆ ಕಣ್ಣೀರಿಳಿಸುವಂತಹ ಒಂದು ಜಾಯಮಾನದ ದಶಕಂಠ ಅಂತ ಭಾವಿಸಿದೆಯೇನೆ? ವಿತ್ತಂ ಯಾವತ್ತು ಪ್ರಯೋಜನ, ನಮ್ಮ ಪ್ರಯೋಜನಕ್ಕಾಗಿಯೇ ವಿತ್ತ ಇರುವುದು, ಅಲ್ಲದಿದ್ರೆ ಅದ್ಯಾಕೆ? ಎಲ್ಲಿ ಹೇಗೆ ವಿನಿಯೋಗ ಮಾಡಬೇಕು ಅನ್ನುವುದನ್ನು ವಿವೇಕದಿಂದ ತರ್ಕಿಸಿ ಲೋಕ ವ್ಯವಹಾರದಲ್ಲಿ ತಮ್ಮದ್ದಾದಂತಹ ಅರ್ಥ ವ್ಯವಸ್ಥೆಯನ್ನು ವಿನಿಯೋಗ ಮಾಡುವ ಬುದ್ಧಿವಂತಿಕೆ ಬೇಕಷ್ಟೇ ಇರುವುದು. ಸೇನೆ ಹೋಗಿದೆ, ಹುಟ್ಟುವ ಕಾಲಕ್ಕಿತ್ತೇ ಸೇನೆ, ಇಲ್ಲವೇ ಇಲ್ಲ. ನೆಲೆ ನಿಲ್ಲುವುದಕ್ಕಿತ್ತೇ ಮನೆ, ಮಲಗುವುದಕ್ಕಿತ್ತೇ ತೊಟ್ಟಿಲು, ಉಣ್ಣುವುದಕ್ಕಿತ್ತೇ ಆಹಾರ, ಮರದ ಬಿಡಲನಿಗೆ ಕಟ್ಟಿದಂತಹ ಬಟ್ಟೆಯ ತುಂಡೆ ತೊಟ್ಟಿಲಾಗಿತ್ತಂತೆ. ಸುವರ್ಣಲಂಕಾದೀಶನ ಸತಿಯಾಗಿ ನೀನು ಬಂದಿದ್ದಿ. ಆದ್ರೆ ನಾನೀ ಭೂಮಿಗೆ ಬರುವಾಗ ಸುವರ್ಣಲಂಕಾದೀಶ ಆಗಿ ಬಂದದ್ದಲ್ಲಲ್ಲ. ಇಲ್ಲ, ಆ ಬಡತನದ ಬೇಗೆಯಿಂದಲೇ ಹುಟ್ಟಿ ಬೆಳೆದು ಈ ಸಮಾಜದಲ್ಲಿ ಏನು ಸಿರಿತನ ಅನ್ನುವುದನ್ನು ನನ್ನ ಸಾಧನೆಯಿಂದ ಪ್ರಪಂಚಕ್ಕೆ ನಾನು ಅನುಭವಿಸಿ ಕಾಣಿಸಿಕೊಟ್ಟವನು. ಮೊದಲೇ ಬಡತನವನ್ನು ಹೊಂದಿ ಹುಟ್ಟಿದವನಿಗೆ ಬದುಕಿನಲ್ಲಿ ಆಮೇಲೆ ಆರ್ಜಿತವಾದ ಸಂಪತ್ತು ವಿನಿಯೋಗವಾಗಿ ಕೈ ಬರಿದಾಗಿ ಹೋದರೆ ದುಃಖ ಆಗುವುದಕ್ಕೇನೂ ಇಲ್ಲ. ಮೂಲಧನವೇ ಶೂನ್ಯವಾದರೆ ಮತ್ತೆ ಒದಗಿ ಬಂದದ್ದು ಶೂನ್ಯ ಅನ್ನುವುದಕ್ಕೆ ದುಃಖ ಆಗಲಿಕ್ಕೇನು? ಆದರೆ ಕಣ್ಣೀರಿಳಿಸುತ್ತಿರುವುದು ಯಾವ ಉದ್ದೇಶಕ್ಕಾಗಿ? ಯಾಕೆ? ಲೋಕ ವ್ಯವಹಾರ ಅಂದ ಮೇಲೆ ಲಾಭ ನಷ್ಟಗಳದ್ದನ್ನು ನಾವು ಸ್ವೀಕರಿಸಲೇಬೇಕಾಗುತ್ತದೆ. ಆದರೆ ಯಾವ ನಷ್ಟವನ್ನು ನಮಗೆ ಯಾವ ಕಾಲಕ್ಕೂ ಸರಿಪಡಿಸುವುದಕ್ಕೆ ಸಾಧ್ಯವಾಗುವುದಿಲ್ಲವೋ, ಯಾವುದು ನಮಗೆ ಬದುಕಿನುದ್ದಕ್ಕೂ ದುಃಖವಾಗಿಯೇ ಕಾಡುತ್ತದೆ, ಆ ದುಃಖವನ್ನು ಮಾತ್ರ ಯಾವ ಬುದ್ಧಿವಂತನೂ ಈ ಪ್ರಪಂಚದಲ್ಲಿ ಸಮರ್ಥಿಸಿಕೊಳ್ಳುವುದಕ್ಕಾಗುವುದಿಲ್ಲ. ನನಗಾಗಿ ಮಾತ್ರ ಕಣ್ಣೀರಲ್ಲ, ಮತ್ತೆ ನಿನ್ನ ಒಡಲಿನ ನೋವಿಗಾಗಿ ಕಣ್ಣೀರು ದಶಕಂಠನಿಗೆ ತಿಳಿದೇ ಏನೆ? ಈ ಪ್ರಪಂಚದಲ್ಲಿ ಯಾವ ಕಾಲಕ್ಕೂ ಮತ್ತೊಮ್ಮೆ ನಮಗೆ ಮನಸ್ಸು ಮಾಡಿದರೂ ಆರ್ಜಿಸುವುದಕ್ಕಾಗದೇ ಇದ್ದಂತಹ ವಿಶಿಷ್ಟವಾದಂತಹ ಸಂಪದ, ಅನರ್ಘ್ಯವಾದಂತಹ ದಾನವ ಕುಲದ ರತ್ನ, ಮಗನಾದಂತಹ ಇಂದ್ರಜಿತ್,
ಚಿಣಿಕೋಲು ಆಡಲಿಲ್ಲ ಆ ಹುಡುಗ, ಎಳವೆಯಲ್ಲೇ ಬಿಲ್ಲು ಬಾಣಗಳಲ್ಲೇ ಆಟವನ್ನಾಡಿದವನು. ಸತಿಪತಿಯರು ಜೊತೆಯಾಗಿ ಸಾಮಗಾನವನ್ನೇ ಜೋಗುಳವನ್ನಾಡಿಹಾಡಿ ರತ್ನದ ತೊಟ್ಟಿಲಲ್ಲಿಟ್ಟು ತೂಗಿ ಬೆಳೆಸಿದ್ದೇವೆ ಆ ಹುಡುಗನನ್ನು. ನಮ್ಮ ಅಂತಃಪುರದ ಒಂದೊಂದು ಮೂಲೆಯು ಮಗನಾದಂತಹ ಮೇಘನಾದನ ಅಭಿವೃದ್ಧಿಯ ಚಿತ್ರವನ್ನು ನನ್ನ ಕಣ್ಣಿಗೆ ಕಾಣಿಸುತ್ತಾ ಇದೆ. 20 ತೋಳುಗಳಿಂದ ಕೈಲಾಸ ಪರ್ವತವನ್ನೇ ಆಧರಿಸಿ ನಿಲ್ಲಬಲ್ಲ ಸಾಮರ್ಥ್ಯವನ್ನು ಹೊಂದಿದಂತಹ ದಶಕಂಠನಿಗೆ ಇಂದಿನ ದಿನ ಕೈ ಏರಿಸುವುದಕ್ಕೆ ಸಾಧ್ಯವಾಗದೇ ಇದ್ದ ದುಸ್ಥಿತಿ ಬಂದದ್ದು ಯಾಕೆ ಬಲ್ಲಯ್ಯ? ಯಾಕಾಗಿ? ಮಗನಾದಂತಹ ಇಂದ್ರಜಿತುವಿನ ಸಾವು. ನಾನು ಮಾಡಿದ್ದು ತಪ್ಪೋ ಸರಿಯೋ ಪ್ರಧಾನ ಅಲ್ಲ. ದೈತ್ಯ ಕುಲವನ್ನು ಮುಂದಕ್ಕೆ ಉತ್ತರಿಸಬಲ್ಲ ಉತ್ತರೋತ್ತರವನ್ನು ತಾನು ಹೊಂದಿ ಹುಟ್ಟಿದವನು ಅನ್ನುವುದನ್ನು ಒಂದು ವಾಕ್ಯದಿಂದ ಪ್ರತಿಧ್ವನಿಸಿದವ ನಮ್ಮ ಲಂಕಾ ಸಾಮ್ರಾಜ್ಯದ ಆಸ್ಥಾನದಲ್ಲಿ. ತಂದದ್ದು ತಪ್ಪೇ ಆಗಿರಬಹುದು, ಆದರೂ ಮುಂದೆ ಬಿಟ್ಟುಕೊಡಬೇಕಾದದ್ದಿಲ್ಲ. ಆ ಏನು ರಾಕ್ಷಸರ ಒಳಮರ್ಮವನ್ನು ಅರ್ಥ ಮಾಡಿಕೊಂಡವ ಕೊಟ್ಟಂತಹ ಅಭಿಪ್ರಾಯ. ಮಾತಿನಲ್ಲಿ ನಿಷ್ಠುರತೆಯೂ ಇತ್ತು, ಪಿತೃಭಕ್ತಿಯೂ ಇತ್ತು. ಸಂಪತ್ತು ಬಲ ಕಳೆದು ಹೋದದ್ದಕ್ಕಾಗಿ ದುಃಖ ಬರ್ತಿರಲಿಲ್ಲ. ಏನನ್ನು ಕಳೆದರೂ ನಮ್ಮನ್ನು ಬೆಂಬಲಿಸಿ ನಿಲ್ಲುವಂತಹ ಒಂದು ಪ್ರಾಮಾಣಿಕವಾದಂತಹ ಅಂತರಂಗ ಇಲ್ಲದೆ ಹೋಯ್ತಲ್ಲ ಲಂಕೆಯಲ್ಲಿ ಅನ್ನುವುದಕ್ಕಾಗಿ ಕಣ್ಣೀರಿಳಿಸುತ್ತಾ ಇದ್ದೇನೆ. ನಿನಗೆ ಕೊಟ್ಟಂತಹ ಒಂದು ದುಃಖ ಈ ಒಡಲನ್ನು ಮತ್ತೆ ಹೇಗೆ ನನಗೆ ತುಂಬಿಸುವುದಕ್ಕೆ ಸಾಧ್ಯವಾದೀತು ಹೇಳು? ಸಾವಿರಾರು ವರ್ಷಗಳ ತಪಸ್ಸನ್ನು ಮಾಡಿದರೂ ಮತ್ತೊಮ್ಮೆ ಮೇಘನಾದಂತಹ ಮಗನನ್ನು ಪಡೆಯುವುದಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ ಅನ್ನುವುದಕ್ಕಾಗಿ ಕಣ್ಣೀರಿಳಿಸುತ್ತಿದ್ದೇನೆ ಹೊರತು ಸಾಮಾನ್ಯವಾಗಿ ಸತ್ತ ಮಂದಿಗಳಿಗಾಗಿ ದುಃಖ ಅಂತ ಭಾವಿಸಿದೆ. ಲಕ್ಷ್ಮೀಕಾಂತನ ಕಾಲಿಗೆರಬೇಕು ಅಲ್ವಾ? ಅವನಿಂದಲೇ ಇಷ್ಟಾದದ್ದು, ಅವನಿಂದಲೇ ದುಃಖ ಪ್ರಾಪ್ತಿಯಾದದ್ದು ಸತ್ಯ. ಮತ್ತೊಮ್ಮೆ ಸಶಕ್ತವಾಗಿ ಸುಪುಷ್ಟವಾಗಿ ಚತುರ್ದಶ ಭುವನ ತಲ್ಲಣನಾಗಿ ಸ್ಥಾಪಿತನಾಗದೆ ಹೋದರೆ ಕೈಕಾಸ ಜಾತನಲ್ಲದ ಬಿಡು ಬಿಡು ಛಲವ
ಇಷ್ಟು ಕಾಲ ಅದು ಮಿಟ್ಟುಕೊಂಡಿರುವಂತ ನಿಮ್ಮ ಸಂಕಟ, ನಿಮ್ಮ ದುಃಖ ಕಣ್ಣೀರಾಗಿ ಇಳಿಯುತ್ತಿದೆ. ನಾನು ಯಾಕೆ ಇದು ತನಕ ಕಣ್ಣೀರು ಹಾಕಲಿಲ್ಲ ಗೊತ್ತೇ? ನಾ ಹಡೆದಿರುವಂತ ಮೇಘನಾದ ಕಾಣಿಸುತ್ತಿದೆ. ಅವನೆಂಥ ಎತ್ತರಕ್ಕೆ ಏರಿರಲಿ, ಎಂಥ ಪರಾಕ್ರಮಿಯಾಗಿ ವಿಜೃಂಭಿಸಲಿ, ನಾನೇ ಅಲ್ವೇ ಅವನ ಪುಟ್ಟ ದೇಹವನ್ನು ತೊಳೆದವಳು, ನಾನೇ ಅಲ್ವೇ ಅವನನ್ನು ತೊಟ್ಟಿನಲ್ಲಿ ಮಲಗಿಸಿದವಳು, ನಾನೇ ಅಲ್ವೇ ಜೋಗುಳವನ್ನು ಹಾಡಿಸಿದವಳು. ನನ್ನ ಕಣ್ಣಿಗಿನ್ನು ಪುಟ್ಟ ಮಗುವಾಗಿ ಕಾಣಿಸುತ್ತಾನೆ, ನನಗಿಲ್ವೇ ಆ ದುಃಖ. ಆದರೂ ಇಂದ್ರಜಿತುವಿನ ಮರಣದ ವಾರ್ತೆಯನ್ನು ಕೇಳಿ ಅವುಡುಗಚ್ಚಿಕೊಂಡು ಈ ನನ್ನ ದುಃಖವನ್ನು ನಾನು ತಡೆಯುತ್ತಿದ್ದೆ. ನಾನೆಲ್ಲಿಯಾದರೂ ಕಣ್ಣೀರು ಸುರಿಸಿದರೆ, ನಾ ಗೋಳಾಡಿದರೆ ನೀವು ಧೃತಿಗೆಡುತ್ತೀರಿ ಎನ್ನುವ ಒಂದೇ ಕಾರಣಕ್ಕೋಸ್ಕರವಾಗಿ ನಿಮ್ಮ ಮುಂದೆ ನಾ ಕಣ್ಣೀರು ಹಾಕಿದ್ದಿಲ್ಲ. ಎಲ್ಲಿ ಬಲವಂತನಾಗಿ ಪಂಥವನ್ನು ನಡೆಸುವುದಕ್ಕೋಸ್ಕರವಾಗಿ ನನ್ನ ರಮಣ ಸುವರ್ಣ ಲಂಕಾದೀಶ್ವರ ಮುಂದುವರಿಯುತ್ತಿರುವಾಗ ಈ ನನ್ನ ಕಣ್ಣೀರು ಎಲ್ಲಿ ನನ್ನವರಿಗೆ ಅಡೆತಡೆಯಾಗಬಹುದು ಎನ್ನುವ ಕಾರಣಕ್ಕೋಸ್ಕರವಾಗಿ ನಾ ಕಣ್ಣೀರು ಹಾಕಿದ್ದಿಲ್ಲ. ನಿಮಗಾಗಿ ಮಕ್ಕಳನ್ನು ಕಳಕೊಂಡಂತ ದುಃಖ ಕೇವಲ ತಾಯಿಗೆ ಮಾತ್ರವಲ್ಲ ತಂದೆಗೂ ಅಷ್ಟೇ ಬಾಧಿಸುತ್ತದೆ. ಪ್ರಸವ ವೇದನೆ ಎನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ ಮಾತ್ರ, ಆದರೆ ಆ ಸಮಯದ ಸಂಕಟ ತಂದೆಗೂ ಹೌದಲ್ಲ? ಆ ಮಗುವಿನ ಜನನದ ಕಾಲದ ಸಂತಸ ಇಬ್ಬರಿಗೂ ಸಮಾನವೇ ತಾನೆ. ಹಾಗಾದ್ರೆ ಪುತ್ರ ಶೋಕ ತಾಯಿಗೆ ಹೆಚ್ಚು ತಂದೆಗೆ ಕಡಿಮೆ ಎಂದಿಲ್ಲ, ಇಬ್ಬರು ಸಮಾನವಾಗಿ ಅನುಭವಿಸುವವರು. ಯೋಚನೆ ಮಾಡಿ, ಮೇಘನಾದ ಇರುವ ತನಕ ಲಂಕೆಗೊಂದು ಭದ್ರತೆ ಇತ್ತು. ನಿಮ್ಮ ಶೌರ್ಯ ಸಾಮರ್ಥ್ಯ ಕಡಿಮೆ ಅಂತ ಹೇಳಿದ್ದಲ್ಲ, ಒಬ್ಬನೇ ಒಬ್ಬ ವ್ಯಕ್ತಿ ದೇವಲೋಕವನ್ನು ಸೂರೆಗೊಳ್ಳುತ್ತಾನೆ, ದೇವಲೋಕವನ್ನು ಗೆಲ್ಲುತ್ತಾನಂತಾದರೆ ಅವನ ಸಾಮರ್ಥ್ಯ ಎಷ್ಟೆನ್ನುವುದನ್ನು ಯೋಚನೆ ಮಾಡಿ. ದೇವೇಂದ್ರನ ಐರಾವತ ನಿಮ್ಮನ್ನು ಘಾತಿಸಿದಾಗ ನೀವು ಮೂರ್ಛೆ ಪಡೆದಿದ್ದರೆ ತನ್ನ ತಂದೆಗೋಸ್ಕರವಾಗಿ ದೇವಲೋಕವನ್ನೇ ಗೆದ್ದು ನಿಮ್ಮ ವಶಕ್ಕೊಪ್ಪಿಸಿದನಲ್ಲ, ಎಲ್ಲಿಂದ ತರುತ್ತೆ? ಬೇಕಾದಂತಹ ಹೋಮವನ್ನು ಮಾಡಿ ಕೃತುಮುಖದಿಂದಲಾಗಿ ಧನುಜ ಕೋಟಿಯನ್ನು ಎಬ್ಬಿಸಬಹುದು, ಒಬ್ಬ ಇಂದ್ರಜಿತವನ್ನು ಪಡೆಯುವುದಕ್ಕಾಗುತ್ತದೆಯೇ? ಹಾಗಾದ್ರೆ ಮತ್ತೆ ಈ ಛಲ ಬೇಕೆ? ಬೇಡ ಸ್ವಾಮಿ, ಛಲದಿಂದ ಏನು ಸಿದ್ಧಿಸುವುದಕ್ಕಾಗುತ್ತದೆ ಹೇಳಿ, ನನ್ನ ಒಂದು ಮಾತನ್ನು ಕೇಳಿ. ಕಣ್ಣೀರಿಡುತ್ತಾ ಇದ್ದಾಳೆ ಪತಿವ್ರತೆಯಾದಂತಹ ಹೆಣ್ಣಿನ ಕಣ್ಣೀರು ಭೂಮಿಗೆ ಬಿದ್ದರೆ ಸರ್ವನಾಶವಾಗುತ್ತದೆ. ಕುಳಿತಂತ ಅಶೋಕವನದಲ್ಲಿರುವಂತಹ ಸೀತೆಯನ್ನು ಗೌರವದಲ್ಲಿ ನಾವು ಕರೆದುಕೊಂಡು ಬರೋಣ, ಶ್ರೀರಾಮಚಂದ್ರನಿಗೆ ಒಪ್ಪಿಸೋಣ, ರಾಮನ ಕಾಲಿಗೆ ಬೀಳೋಣ. ಯಾವ ಕೊರತೆಯೂ ನಮಗಾಗುವುದಿಲ್ಲ. ಕರುಣಾರ್ದ್ರ ಹೃದಯವುಳ್ಳವನಾದ, ಪಶು ಪ್ರಾಣಿಗಳಲ್ಲಿಯೂ ಪಕ್ಷಿಗಳಲ್ಲಿಯೂ ಸಮಾನವಾದಂಥ ಪ್ರೀತಿ ಸ್ನೇಹವನ್ನು ಉಳ್ಳಂತಹ ರಾಮನು ನಾವು ಧನುಜರಿದ್ದೇವೆ, ಶತ್ರುಗಳಿದ್ದೇವೆ ಎನ್ನುವ ಹಾಗೆ ಉಪೇಕ್ಷಿಸಲಾರ, ನಮ್ಮನ್ನು ಖಂಡಿತವಾಗಿ ಕಾಪಾಡುತ್ತಾನೆ. ನಿಮ್ಮ ತಮ್ಮ ವಿಭೀಷಣನನ್ನು ಬೈದು ಮಂಗಿಸಿ ಹೊರ ಕಳಿಸಿದಿರಲ್ಲ, ಅವನನ್ನು ನಾವು ಮರಳಿ ಕರೆ ತರೋಣ. ಅವನು ನೋಯಲಾರ, ಬೇಸರಿಸಲಾರ, ಸುಗುಣ ಸಾಂದ್ರನಿದ್ದಾನೆ, ಅವನು ಮನ್ನಿಸುತ್ತಾನೆ. ಈ ಹಿಂದಿನಂತೆ ನಾವು ಕ್ಷೇಮದಲ್ಲಿರುವುದಕ್ಕೆ ಸಾಧ್ಯವಾಗುತ್ತದೆ. ಮಂಡೋದರಿ ಸ್ವಾಮಿ, ಸರ್ವನಾಶದ ಅಂಚಿಗೆ ಬಂದು ನಿಂತಿದ್ದೇವೆ. ಆದರೂ ಬದುಕಿನ ಕುರಿತಾಗಿ, ಭವಿಷ್ಯದ ಕುರಿತಾಗಿ ಇಲ್ಲದೇ ಇದ್ದ ಒಂದು ಭರವಸೆಯನ್ನು ನೀನು ಕಲ್ಪಿಸುತ್ತಾ ಮುಂದಕ್ಕೆ ನೋಟವನ್ನು ಹರಿಸ್ತಾ ಇದ್ದೆ. ಯಾವ ಸೌಭಾಗ್ಯಕ್ಕಾಗಿ ಬದುಕು ಹೇಳು? ಒಬ್ಬನಿದ್ದಾನೆ, ಒಬ್ಬನಿದ್ದಾನೆ. ಸಾಕೋರ್ವ ಮಗ ವಿರೂಪಾಕ್ಷ, ಏಕಾದ ಸುಖದೋಳ್ ಇರಬಹುದು ಸುರ ಶಿಕ್ಷ ಇವನುದ, ಬೇಕಾದ ಸುಖದೋಳ್ ಇರಬಹುದು ಸುರ ಶಿಕ್ಷ. ಆ ಕುಲ ಕುಠಾರಳಿಂದೇನೋ
ಬಂತು ಲೋಕ ತೊಡಗಿಲ್ದಿನ ತಿರನ ಕೋದೇನೋ ಸಾಕು ಬಿಡು ಬಿಡು ಚಲವ ಕೈಯ ಬೆರಳಿಗೆ ಹಾಕಿರುವಂತ ಉಂಗುರ ಕಳೆದು ಹೋದರೆ ದುಃಖಿಸುವವರು ಬಹಳ ಜನ ಇರ್ತಾರೆ. ಆದ್ರೆ ಕೈಯ ಬೆರಳಾದ್ರೂ ಉಂಟಲ್ಲ, ಸಂಪಾದಿಸಿದರೆ ಮತ್ತೆ ನಾಳೆ ಕೈಯ ಬೆರಳಿಗಾದರೂ ಬೇರೆ ಬೇರೆ ಉಂಗುರಗಳನ್ನು ಹಾಕಿಕೊಳ್ಳಬಹುದು. ಹಸ್ತವೇ ಕತ್ತರಿಸಿ ಹೋಯಿತು ಅಂತಾದ್ರೆ ಮತ್ತೆ ಉಂಗುರ ಹಾಕಿಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಕೈಯ ಕಡಗ ಎಲ್ಲೋ ಕಳಚಿ ಬಿತ್ತು ಅಂತಾದ್ರೆ ನಾಳೆ ಮತ್ತೊಂದನ್ನು ಮಾಡಿಸಿಕೊಳ್ಳೋಣ. ತೋಳೆ ಕತ್ತರಿಸಿ ಹೋಯಿತು ಅಂತಾದ್ರೆ ಮತ್ತಿನ್ನೇನುಂಟು? ಎಲ್ಲವೂ ನಾಶವಾಗುತ್ತಾ ಇದೆ ಎನ್ನುವ ಹಾಗೆ ನಾವು ತಿಳಿದಿದ್ದೇವೆ. ಆದರೆ ದಾನವ ಕುಲದ ಅಭ್ಯುದಯಕ್ಕೋಸ್ಕರವಾಗಿ, ನಮ್ಮ ಕುಲ ಉಳಿವಿಗೋಸ್ಕರವಾಗಿ, ನಾಳೆ ಲಂಕೆಯ ಪಟ್ಟಕ್ಕೋಸ್ಕರವಾಗಿ ಒಬ್ಬ ಇದ್ದಾನೆ, ಒಬ್ಬ ಮಗನಾದ ವಿರೂಪಾಕ್ಷ. ಸಾಕು ಸಾಕು, ಓರ್ವ ಮಗ ವಿರೂಪಾಕ್ಷ, ಅವನಿಂದಲೇ ಮುಂದೆ ಬೇಕಾದ ಸುಖವನ್ನು ಪಡೆಯಬಹುದು. ಪುತ್ರ ಸಂಪತ್ತೆನ್ನುವಂಥದ್ದು ನಾಶವಾದುದಿಲ್ಲ, ಒಬ್ಬನಾದರೂ ಉಳಿದಿದ್ದಾನಲ್ಲ ಎನ್ನುವಂಥ ನೆಮ್ಮದಿಯನ್ನು ಪಟ್ಟುಕೊಳ್ಳೋಣ. ಇದಕ್ಕೆಲ್ಲ ಕಾರಣ ಬಂದದ್ದು ಹೇಗೆ ಗೊತ್ತೇ? ಕುಲದ ಉನ್ನತಿಕೆಯಾಗುವುದು ನಮ್ಮ ಸಂತಾನದಿಂದ, ಆದರೆ ಕುಲ ನಾಶ ಮಾಡಿದಳಲ್ಲ ಒಬ್ಬಾಕೆ, ಕುಲ ಕುಠಾರಳು ನಿಮ್ಮ ತಂಗಿಯಾದ ಶೂರ್ಪನಕಿ. ಇನ್ನೇನು ಹೇಳಬೇಕು ಅವಳಿಗೆ? ನಿಮಗೆ ಅರ್ಥವಾಗಲಿಲ್ಲ, ದಿಗ್ವಿಜಯ ಕಾಲದಲ್ಲಿ ಅವಳ ಗಂಡನನ್ನು ನೀವು ಕೊಂದು ಕಳಿತೀರಿ, ಸ್ವೇಚ್ಛೆಯಾಗೂ ಇರು ಎನ್ನುವ ಹಾಗೆ ಹೇಳಿದಿರಿ. ಜನಸ್ಥಾನದಲ್ಲಿ ಆದಂತಹ ಪ್ರಕರಣಗಳನ್ನು ಬಂದು ನಿಮ್ಮಲ್ಲಿ ತಿರುಚಿ ತಿರುಚಿ ಹೇಳಿದಳು, ನಿಮ್ಮ ಮನರಂಜಿಸುವ ಹಾಗೆ ಹೇಳಿದಳು ಸೀತೆಯ ವಿಚಾರವನ್ನು, ನಿಮ್ಮ ತಲೆ ಕೆಡಿಸಿದಳು. ನೀವು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು, ಯೌವನದಲ್ಲಿರುವಂತ ಯಾವಳೇ ಒಬ್ಬಳು ವಿಧವೆಯಾಗಿರಲಿ, ಸಂಸಾರ ಸುಖದಿಂದ ದೂರವಾದವಳು ಮತ್ತೊಬ್ಬರ ಸುಖ ಸಂಸಾರವನ್ನು ಕಂಡು ಸಹಿಸುವುದಿಲ್ಲ, ಅದನ್ನು ಕೆಡಿಸುವುದಕ್ಕೆ ನೋಡುತ್ತಾಳೆ. ಅಂತಹ ಕುಲ ಕುಟಾರಳ ಅಂತಹ ಶೂರ್ಪನಕಿ ನಮ್ಮ ಈ ಸಂಸಾರಕ್ಕೆ ಮುಳ್ಳಾದಳು, ಹಾಳು ಮಾಡಿದಳು. ಆದ್ದರಿಂದ ಬಿಡಿಸು ಬಾನಿ, ಅವಳ ಮಾತನ್ನು ಕೇಳಿದ್ದರಿಂದ ಇಷ್ಟ ಆಯಿತು, ಇನ್ನು ಉಳಿಸಿಕೊಳ್ಳುವುದಕ್ಕೆ ಒಂದೇ ದಾರಿ ಇರುವುದು ಏನು? ಆ ಶ್ರೀರಾಮಚಂದ್ರನ ಪಾದಕ್ಕೆ ಬೀಳುವುದಲ್ಲದೆ ಇನ್ನೇನೂ ಗತಿ ಇಲ್ಲ ನಮಗೆ. ಸೀತೆಯನ್ನು ಕೊಡೋಣ, ತ್ರೈ ಭುವನಗಳನ್ನೇ ರಕ್ಷಿಸಬಲ್ಲಂತ ಸಾಮರ್ಥ್ಯವುಳ್ಳಂತ ಶ್ರೀರಾಮಚಂದ್ರನ ಕಾಲಿಗೆ ಬಿದ್ದರೆ ನಮ್ಮ ಘನತೆ ಗೌರವಗಳಿಗೆ ಕೊರತೆಯಾಗಲಾರದು. ಯಾವನೊಬ್ಬ ಸಾಮಾನ್ಯನ ಕಾಲಿಗೆ ಬಿದ್ದರಾದರೂ ನಮ್ಮ ಘನತೆ ಹೋದೀತು. ಆದರೆ ರಾಮನ ಯೋಗ್ಯತೆಯನ್ನು ಪ್ರಪಂಚವೇ ಕಂಡದ್ದಾಗಿದೆ, ಅಂಥವನ ಕಾಲಿಗೆ ಬೀಳುವುದಕ್ಕೆ ನಮಗೆ ಯಾಕೆ ನಾಚಿಕೆಯಾಗಬೇಕು, ಯಾಕೆ ನಾವು ಹಿಂಜರಿಯಬೇಕು? ಇದ್ದುದನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ರಾಮನಿಗೆ ಶರಣಾಗೋಣ ಸ್ವಾಮಿಯೇ. ನನ್ನ ಕಣ್ಣಿಂದ ಜಾರಿದ ಹನಿಯನ್ನು ಕಂಡು ಅಧೀರನಾಗಿ ಹೋದೆ. ದಶಶಿರ ಧರೆಯ ಹುಲು ನರ ಮನುಜನಿಗೆ ಶರಣಿರಲು ಬಳಿಕಿನ್ನೋ ತರುಣಿ ಲಾಲಿಸರಂತೆ ಮಂಡೋದರಿ. ಲೋಕ ಸ್ವಭಾವವೇ ಹಾಗೆ, ಅಳುವವನು ಅಳಬೇಕು, ಆಳುವವನು ಆಳಬೇಕು. ಯಾವಾಗ ಅಳುವವನು ಆಳುವುದಕ್ಕೆ ಹೊರಟನು, ಅಲ್ಲ ಆಳುವವನು ಅಳುವುದಕ್ಕೆ ಹೊರಟನು, ಅದು ವಿಪರೀತವಾದಂತಹ ಪರಿಣಾಮವನ್ನು ಒದಗಿಸಿಕೊಡ್ತದೆ. ಬಹುದೀರ್ಘಕಾಲದ ಸಂಸಾರ ಜೀವನದಲ್ಲಿ ನನ್ನ ಒಡನಾಡಿಯಾಗಿಯೇ ನೀನು ಒದಗಿ ಬಂದವಳಾದರೂ ಈ ರಾವಣನ ಅಂತರಂಗವನ್ನು ಇನ್ನೂ ನಿನಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಹೋಯಿತಲ್ಲ. ಕಳಕೊಂಡ ಸೌಭಾಗ್ಯಕ್ಕಾಗಿ ಕಣ್ಣೀರಿಳಿಸಿದೆ ಅಂದ ಮಾತ್ರಕ್ಕೆ, ಉಳಿದದ್ದನ್ನು ಉಳಿಸಿಕೊಳ್ಳುವ ಉದ್ದೇಶಕ್ಕೆ ಬೇಕಾಗಿ ಮಾನಧನನಾದಂತಹ ದಶಕಂಠ ಮಣಿದು ಬದುಕುವುದಕ್ಕೆ ಸಿದ್ಧನಾಗುತ್ತಾನೆ ಅಂತ ಭಾವಿಸಿದೆಯೇನೆ? ಮತ್ತೆ ಬೀಸುವ ಗಾಳಿಗೆ ತಡೆಯಾಗಿ ನಿಂತಮ್ಮ, ಹರಿಯುವ ನೀರಿಗೆ ವಿರುದ್ಧವಾಗಿ ಈಜುವ ಸಾಹಸವನ್ನೇ ಮೆರೆದು ಬದುಕಿದಂತಹ ಒಬ್ಬಾತ ವ್ಯಕ್ತಿ
ಸೆಳೆದುಕೊಂಡು ಹೋಗುವಂತಹ ಪ್ರವಾಹಕ್ಕೆ ತನ್ನನ್ನು ಒಡ್ಡಿಕೊಳ್ಳುವುದಕ್ಕೆ ಯಾವ ಕಾಲಕ್ಕೂ ಸಿದ್ಧನಾಗುವುದಿಲ್ಲ. ಪಂಥ ಸ್ವಾಭಿಮಾನ ಅನ್ನುವುದು ಬಹಳ ಮಂದಿಗಳಿದ್ದಾರೆ ಅನ್ನುವುದಕ್ಕಾಗಿ ಒಬ್ಬನಲ್ಲಿ ಸಿದ್ಧವಾಗುವುದಲ್ಲ. ನನ್ನ ಪಂಥ ಸ್ವಾಭಿಮಾನವನ್ನು ಕಂಡು ಅನೇಕರು ನನ್ನನ್ನು ಅನುಸರಿಸಿ ಬಂದರು ಅನ್ನುವುದು ನಿಜ ವಿಷಯ. ಅಂಥವರನ್ನು ಇಂದಿನ ದಿನ ಕಳಕೊಂಡದ್ದು ಯಾಕೆ? ನನ್ನ ಪಂಥಕ್ಕಾಗಿ, ನನ್ನ ಪಂಥಕ್ಕಾಗಿ ಅಂತಹ ಸೌಭಾಗ್ಯವನ್ನು ಕಳಕೊಂಡ ಮೇಲೆ ಇನ್ನೂ ಕೇವಲ ಒಂದು ಕುತ್ಸಿತವಾದಂತಹ ಬದುಕಿಗೆ ಬೇಕಾಗಿ ಮಣಿದು ಬದುಕುವುದಕ್ಕೆ ಮುಂದಾಗ್ತಾನೆ ಅಂತ ಭಾವಿಸಿದೆಯೋ ದಶಕಂಠನನ್ನು? ಹರ ಪಿತಾಮಹ ಸುರಪ ಮುಖ್ಯರ ದುರಕ್ಕೆ ಬೆದರುವನಲ್ಲ ದಶಶಿರ. ಬರುವ ಹೊಡೆತವನ್ನು ತಪ್ಪಿಸುವುದಕ್ಕೆ ಬೇಕಾಗಿ ತಲೆಬಾಗುವ ಹುಲ್ಲಿನ ಬುದ್ಧಿಯಾಗಿರುತ್ತಿದ್ದಾರೆ. ಬೆಳೆದು ಹೆಮ್ಮರವಾಗಿ ನಿಲ್ಲುವುದಕ್ಕೆ ಸಾಧ್ಯ ಆಗುತ್ತಿರಲಿಲ್ಲ ದಶಕಂಠನಿಗೆ. ಹೆಮ್ಮರವಾಗಿ ಹೇಗೆ ಉಳಿಸಿಕೊಳ್ಳುವುದು ಅದು ಮಾತ್ರ ಯೋಚನೆ, ಹುಲ್ಲಾಗಿ ಬದುಕುವುದು ಹೇಗೆ ಅಂತ ನನಗೆ ಉಪದೇಶ ಬೇಡ. ದರೆಯ ಹುಲು ಮನುಜ, ಮೊನ್ನೆ ಹುಟ್ಟಿದ ರಾಮ, ನಾನು ಉಸಿರಾಡಿದ ಕ್ಷಣದಷ್ಟು ಅವನಿಗೆ ಆಯುಷ್ ಆಗಲಿಲ್ಲ, ಅಂಥವನಿಗೆ ನಾನು ಮಣಿದು ಬದುಕುವುದು? ಛಾಕ್, ಗಿರಿಜಾವರನ ಬಂಟ ಅಲ್ಲ ಮಣಿದು. ಅಳಲಿದಳು ಬೇಡ ಕಟ ರಾಮನೊಳ್ ಅಳವಿಗಿದಿರ ಅಳವಿಗಿದಿರ ಗದಿರೇನು ಬಲು ಬಳಲಿ ಗೊತ್ತಾಯ್ ಬೇಡಲು ಚರಣದಲ್ಲಿ ಬಿದ್ದು ಬಳಲಿ ಬಿಂಡ ಗೊತ್ತಾಯ ಬೇಡಲು ಚರಣದಲ್ಲಿ ಬಿದ್ದು ಅಳಲಿದಳು ಬೇಡ ಅಕಟ ರಾಮನೊಳಗಿದಿರಾಗದಿರು ಎರೆಯ ಎರೆಯ ತಿಲಕ ಅಲ್ವೇ, ಈ ನನ್ನ ಕೊರಳ ಮಾಂಗಲ್ಯದ ಪದಕ ಅಲ್ವೇ,
ನನಗಿದು ಉಳಿಯಬೇಕಾಗಿದೆ, ನಾನು ಮುತ್ತೈದೆಯಾಗಿ ಬಾಳಬೇಕಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ನಿಮ್ಮಲ್ಲಿ ಸೆರೆಗೊಂಡು ಬೇಡಿಕೊಳ್ಳುತ್ತಿರುವುದು. ನನ್ನ ಹಣೆಯ ತಿಲಕವನ್ನೊಂದನ್ನು ಉಳಿಸಿಕೊಡಿ, ನನ್ನ ಕೊರಳ ಮಾಂಗಲ್ಯವನ್ನು ಉಳಿಸಿಕೊಡುವುದಕ್ಕೋಸ್ಕರವಾಗಿ ರಾಮನಲ್ಲಿ ಹೋರಾಟ ಬೇಡ ಸ್ವಾಮಿಯೇ. ಯುದ್ಧಕ್ಕೆ ಮುಂದಾಗದಿರು, ಮುಂದಾಗದಿರು. ಬಳಿಕ ಕಣ ತಿಳಿದನು ಪತಿವ್ರತೆ ಲಲನಿಗಿವಳ ದೆನುತ ಮನದಲ್ಲಿ ಒಲಿದು ಮಾತಾಡಿಸಿದ ರಾವಣನದಿ ಕವಿನಗೆ ಕಣ ತಿಳಿದ ಸ್ವರ್ಣ ಲಂಕೆಯನ್ನೇ ಕಟ್ಟಿ ಬದುಕಿದ್ರೇನು? ಕೈ ಹಿಡಿದಂತಹ ಹೆಂಡತಿ ದೀನಳಾಗಿ ನನ್ನ ಕಣ್ಣ ಮುಂಭಾಗದಲ್ಲಿ ಕಣ್ಣೀರಿಳಿಸಿ ಸೆರೆಗೊಡ್ಡಿ ಯಾಚಿಸುವಂತಹ ಸ್ಥಿತಿ ನನ್ನ ಬದುಕಿನಲ್ಲಿ ತಪ್ಪಲಿಲ್ಲ. ಸಾಧ್ವಿ ಇಂದ್ರಜಿತುವಿನಂತಹ ಮಕ್ಕಳನ್ನು ಕಳಕೊಂಡು ಆ ದುಃಖವನ್ನಾದರೂ ನುಂಗಿ ನೊಣೆದು ತನ್ನ ಪತಿಯ ಗತಿಗೆ ತಾನು ತಡೆಯಾಗಕೂಡದು ಅನ್ನುವಂತಹ ಉದ್ದೇಶದಿಂದ ಆ ಬೇನೆಯನ್ನು ಬಸಿರಲ್ಲಿ ತುಂಬಿಕೊಂಡೇ ಉಳಿಸಿಕೊಂಡವಳು. ಪಾತ್ರತ್ವ ಇಲ್ಲದೇ ಇದ್ದವರಲ್ಲಿ ಅಂತರಂಗ ಹೇಳುವುದಕ್ಕಾಗುವುದಿಲ್ಲ ಅನ್ನುವುದಕ್ಕಾಗಿಷ್ಟರ ತನಕ ಸುಮ್ಮಗೆ ಉಳಿದರು. ಅಜ್ಜ ಮಾಲ್ಯವಂತನಿಂದ ತೊಡಗಿ ಸಮರ ವರ್ತಮಾನವನ್ನು ದಿನನಿತ್ಯವೂ ಬಂದು ಹೇಳುವ ಭೃತ್ಯನ ತನಕವೂ ಅನೇಕ ರಾಡಿ ಆಗಿ ಆಯಿತು. ರಾಮವಿರೋಧ ಬೇಡ, ರಾಮವಿರೋಧ ಬೇಡ. ಯಾಕೆ ಹೇಳಿದರು? ಹೊರಗಿನ ರಾವಣನನ್ನು ಮಾತ್ರ ನೋಡಿದರು, ಅಷ್ಟಕ್ಕೆ ಮಾತ್ರ ಅವರಿಗೆ ಸಾಧ್ಯ ಆಯಿತು. ಒಳಗಿನ ರಾವಣ ಯಾರಿಗೂ ಅರ್ಥ ಆಗಲಿಲ್ಲ, ಮಂಡೋದರಿಗೂ ಅರ್ಥ ಆಗಲಿಲ್ಲ. ಆದರೆ ಪತಿವ್ರತೆಯಾದ ಇವಳಿಗೆ ಅರ್ಥವಿಸಿಕೊಡಬೇಕಾದಂತಹ ಬದ್ಧತೆ ತನಗೆ. ಕಳಕೊಳ್ಳುತ್ತೇವೆ ಅಂತ ನೋವಾಗುತ್ತದಲ್ವ? ಎಲ್ಲ ಮುಗಿದೇ ಹೋಯಿತು, ಸರ್ವ ನಷ್ಟ ಬಂತು ನಮಗೆ ಅನ್ನುವುದಕ್ಕಾಗಿ ಸಂಕಟ ಬಂತಲ್ವ? ಮತ್ತಿನ್ನೇನು ಉಳಿದಿದೆ? ಸಹಜವೇ. ಅನುಭವಿಸುತ್ತಿರುವುದು ಹಿರಿದಾದದ್ದು, ಅದನ್ನೆಲ್ಲ ಕಳೆದುಕೊಳ್ತಾ ಇದ್ದೇವೆ. ದಾರಿದ್ರ್ಯ ಬರ್ತದೆ ಅನ್ನುವ ಯೋಚನೆ ಬಂದಂತಹ ಕಾಲಕ್ಕೆ ಎಂಥವನಿಗಾದರೂ ಕಣ್ಣೀರು ಬರ್ತದೆ, ಬರಲೇಬೇಕು. ಇಷ್ಟು ಕಳಕೊಂಡ್ರೂ ನಾನು ಹಠ ಬಿಡುವುದಿಲ್ಲ. ಯಾಕೆ ಗೊತ್ತೋ ನಿನಗೆ? ಯಾಕೆ ಹಠ? ಕಾರಣ ಇಷ್ಟೇ, ಇಲ್ಲಿ ನಾನು ಕಳ್ಕೊಂಡು ದೊಡ್ಡದು ಅಂತ ನನಗೆ ಈಗಲೂ ಕಾಣುವುದೇ ಇಲ್ಲ. ಹಾಗಾದ್ರೆ ಬೇರೆ ದೊಡ್ಡದನ್ನು ಕಳ್ಕೊಂಡಿದ್ದೀನಿ. ಲಾಲಿಸು ಭಯ ತನುಗೆ ಮಚ್ಚರಿತ ಧಿಕ್ಕಾರ ದುಡ್ಡು ಅಡ್ಡ ಗಟ್ಟಿದೆ ಬಂದು ಲಾಲಿಸು
ಸುವರ್ಣಲಂಕಾಧೀಶನಾದಂತಹ ದಶಕಂಠನ ಸತಿಯಾಗಿ ಅಲ್ಲ, ತನ್ನ ಕಲ್ಪನೆಯನ್ನು ತನ್ನ ಸಾಮರ್ಥ್ಯದ ಮೂಲಕವಾಗಿ ಪ್ರಪಂಚದಲ್ಲಿ ಶಿಲ್ಪವಾಗಿಸಬಲ್ಲಂತಹ ಕೌಶಲವನ್ನು ಹೊಂದಿದ ಮಯನ ತನುಜೆಯಾಗಿ ಆಲಿಸಬೇಕು. ಒಬ್ಬ ಶಿಲ್ಪಿಯ ಸಮ್ಮುಖದಲ್ಲಿ ದೊರಗು ಕಲ್ಲು ಸಿಕ್ಕಿದ್ರೂ ಅದು ಶಿಲ್ಪವಾಗಿ ಒದಗುತ್ತದೆ. ದೊರಗು ಕಲ್ಲು ದಶಕಂಠ, ಅದನ್ನು ಶಿಲ್ಪವಾಗಿಸುವ ಹೊಣೆ ನಿನಗೆ. ಆ ಕಾರಣದಿಂದಲೇ ನಿನ್ನನ್ನು ಮಯ ತನುಜೆಯನ್ನು ಹಾಗೆ ಈ ಕಾಲಕ್ಕೆ ಸಂಬೋಧಿಸಿದ್ದೇನೆ. ಒಂದು ಕತೆ ಹೇಳ್ತೇನೆ. ಏನು ಪತನ ಅಂದರೆ ಎಂಥದ್ದು ಅಂತ ನಿನಗೆ ಅರ್ಥ ಆಗಬೇಕು ಅದನ್ನು ಕೇಳಿದರೆ. ವಿಸ್ತಾರವಾದಂತಹ ಕ್ಷೀರಸಾಗರದ ಸ್ವರ್ಣ ಮಂಟಪದಲ್ಲಿ ಶೇಷಶಾಹಿಯಾಗಿ ಪವಡಿಸುವ ಒಬ್ಬ ಇದ್ದಾನೆ. ಅವನಿಗೆ ವೈಕುಂಠ ಅಂತ ಹೆಸರು, ವಿಕುಂಠ ಅಂತ ಹೆಸರು. ಲೋಕರಕ್ಷಕನಾದಂತಹ ಶ್ರೀಹರಿ ಅವನನ್ನು ಕಾಣುವಂತಹ ಉದ್ದೇಶಕ್ಕಾಗಿ ಅನೇಕ ಮಂದಿ ಅರ್ಹತಾ ಸಂಪನ್ನರು ದಿನನಿತ್ಯವೂ ಅಲ್ಲಿಗೆ ಆಗಮಿಸ್ತಾರೆ. ನಾಲ್ಕು ಬಾಗಿಲುಗಳನ್ನು ಹೊಂದಿದ ಪರಮಧಾಮವಾದಂತಹ ವೈಕುಂಠದ ನಾಲ್ಕು ದಿಕ್ಕಿನ ದ್ವಾರಗಳಲ್ಲಿಯೂ ಎರಡೆರಡು ಮಂದಿಗಳಂತೆ ಎಂಟು ಮಂದಿ ದ್ವಾರಪಾಲಕರು ಇದ್ದಾರೆ. ಬ್ರಹ್ಮಮಾನಸ ಪುತ್ರರು ಅವರು ನಾಲ್ಕು ಮಂದಿಗಳು. ವೈಕುಂಠ ಲೋಕದಲ್ಲಿ ಬಾಗಿಲು ನಾಲ್ಕು. ಒಂದು ದಿವಸ ಶ್ರೀಹರಿಯ ದರ್ಶನಕ್ಕಾಗಿ ಬಾಗಿಲುಗಳ ವ್ಯತ್ಯಾಸವನ್ನೇ ಬದುಕಿನಲ್ಲಿ ಕಾಣದೇ ಇದ್ದವರು. ಅವರಿಗೆ ಪೂರ್ವ ದಿಕ್ಕಾದ್ರೇನು ಪಶ್ಚಿಮ ದಿಕ್ಕಾದ್ರೇನು, ನಿತ್ಯ ಸೂರಿಗಳಾಗಿ ಪ್ರಪಂಚದಲ್ಲಿ ಮಾನಿತರಾದವರು, ದೇಹಾಭಿಮಾನವೇ ಇಲ್ಲದೇ ಇದ್ದವರು. ಆದ್ದರಿಂದಲೇ ಸದಾ ಕೌಪೀನಧಾರಿಗಳು, ಅದಕ್ಕಿಂತ ಹೆಚ್ಚೇನಿಲ್ಲ ಅವರಲ್ಲಿ. ಶ್ರೀಹರಿಯನ್ನು ಕಾಣುವ ಉದ್ದೇಶಕ್ಕಾಗಿ ಪಡುಬಾಗಿಲಿನಲ್ಲಿ ಕಾಲಿರಿಸಿದರು. ಅಲ್ಲಿ ದ್ವಾರಪಾಲಕರಾಗಿದ್ದವರು ಜಯವಿಜಯರು. ಅಹಂಕಾರದಿಂದ ಸಾತ್ವಿಕ ಗುಣ ವಿಜೃಂಭಿಸಬೇಕಾದಂತಹ ವೈಕುಂಠ ಲೋಕದ ದ್ವಾರಪಾಲಕರು ರಜೋಗುಣ ಭರಿತರಾಗಿ ಮದವೇರಿ ಒಳಪ್ರವೇಶಕ್ಕೆ ಇವರಿಗೆ ನಿರ್ಬಂಧವನ್ನು ಒದಗಿಸಿದೆ. ಸದಾಕಾಲ ಸಾತ್ವಿಕತೆಯನ್ನೇ ಉಸಿರಾಗಿ ಹೊಂದಿದ ಸನಕಾದಿಗಳು, ಅವರಿಗೆ ದೇಹಾಭಿಮಾನವೇ ಇಲ್ಲ. ದೇಹಾಭಿಮಾನ ಇಲ್ಲ ಅಂದ್ರೆ ಅರ್ಥ ಏನು? ಯಾವ ಕಾಲಕ್ಕೂ ಅವರ ಸ್ವಾಭಿಮಾನಕ್ಕೆ ಕೊರತೆ ಬರಲಿಕ್ಕೆ ಇಲ್ಲ. ಆದರೂ ಈ ಸಲ ಬಂತು. ಹೌದು, ಸ್ವಾಭಿಮಾನವೇ ಇಲ್ಲದೆ ಇದ್ದಂತಹ ಅವರಾದರೂ ಸ್ವಾಭಿಮಾನ ಕೆರಳಿ ನಿಂತರು. ನಮ್ಮನ್ನು ಹರಿದರ್ಶನಕ್ಕೆ ಪ್ರತಿಬಂಧಕವನ್ನು ಒಡ್ಡಿ ನೀವು ಉಳಿದವರಾದ್ದರಿಂದ ಈ ಲೋಕದಲ್ಲಿರುವುದಕ್ಕೆ ನೀವು ಅರ್ಹತೆ ಇದ್ದವರಲ್ಲ, ಭೂಲೋಕದಲ್ಲಿ ಸಂಜರಿಸಿ ದುಷ್ಟರಾಗಿ, ಹೀಗೆ ಶಾಪವನ್ನು ಕೊಟ್ಟರು. ಮನಮರುಗಿದಂತಹ ಜಯವಿಜಯರು ಹರಿಯನ್ನು ಮೊರೆ ಹೊಕ್ಕರೆ. ಆ ಕಾಲದಲ್ಲಿ ಸನಕಾದಿಗಳನ್ನು ಕಾಡಿಬೇಡಿ, ಲೋಕರಕ್ಷಕನಾದಂತಹ ಭಗವಂತ ಇವರಿಗೊಂದು ಅವಕಾಶವನ್ನು ಒದಗಿಸಿಕೊಟ್ಟ. ಯಾವ ರೀತಿ? ಶಿಷ್ಟರಾಗಿ ಏಳು ಜನ್ಮವೋ ದುಷ್ಟರಾಗಿ ಮೂರು ಜನ್ಮವೋ ದರೆಯಲ್ಲಿ ಹುಟ್ಟುವುದು ಹುಟ್ಟಲೇಬೇಕಾಗುತ್ತದೆ. ಸಜ್ಜನರಾದರೆ ಭಕ್ತಿಯ ಪಥದಿಂದ ನಿನ್ನನ್ನೇ ಆಶ್ರಯಿಸಿ ಮತ್ತೆ ಅವರು ವೈಕುಂಠ ಲೋಕವನ್ನು ಸೇರಬೇಕು. ದುಷ್ಟರಾಗಿ ಸಂಜರಿಸಿದ್ದ ಹೌದಾದರೆ ನಿನ್ನಿಂದಲೇ ನಿಗ್ರಹಕ್ಕೊಳಗಾಗಿ ಮತ್ತೆ ವೈಕುಂಠ ಲೋಕವನ್ನು ಸೇರಿಕೊಳ್ಳಬೇಕು. ಆಯ್ಕೆ ಅವರಿಗೆ ಬಿಟ್ಟದ್ದು. ಹೀಗೆ ಹೇಳಿದ ಕಾಲಕ್ಕೆ ನಾರಾಯಣ ಸ್ವಾಮಿ ಇವರಿಗೆ ಆಯ್ಕೆ ಅವಕಾಶವನ್ನು ಒದಗಿಸಿಕೊಟ್ಟ. ಏಳು ಜನ್ಮಗಳಂದ್ರೆ ಬಹಳ ದೀರ್ಘಕಾಲ ಆಗುತ್ತದೆ, ಮೂರು ಜನ್ಮ ಅಂದ್ರೆ ಬಹಳ ಬೇಗನೆ ಸೇರುವುದಕ್ಕೆ ಸಾಧ್ಯವಾಗುತ್ತದೆ. ಈ ಭ್ರಮೆಯೇ ಕಾರಣವಾಗಿ ದುಷ್ಟರಾಗಿ ಆದರೂ ಆದೀತು ಬಹುದೀರ್ಘಕಾಲ ವೈಕುಂಠ ಲೋಕ ಬಿಟ್ಟಿರುವುದಕ್ಕೆ ನಮಗಾಗುವುದಿಲ್ಲ ಅನ್ನುವ ನಿರ್ಣಯದಿಂದ ದುಷ್ಟರಾಗಿ ಹುಟ್ಟುವುದಕ್ಕೆ ಅವರು ಸಮ್ಮತಿಯನ್ನು ಸೂಚಿಸಿದರು. ಅಸ್ತು ಅಂದ ಹರಿ. ನಿಮ್ಮನ್ನು ಮತ್ತೆ ಉದ್ಧರಿಸುವುದಕ್ಕಾಗಿ ನಾನೇ ಧರೆಗಿಳಿದು ಬರ್ತೇನೆ. ನನ್ನನ್ನೇ ವಿರೋಧಿಸಿ ನನ್ನಿಂದಲೇ ಹತರಾಗಿ ಮೂರಾವೃತ್ತಿ ಈ ಪ್ರಕರಣಗಳು ಮುಗಿದ ಮೇಲೆ ವೈಕುಂಠ ಲೋಕದಲ್ಲಿ ಮೊದಲಿನ ಹಾಗೆ ನಿಮಗಿರುವುದಕ್ಕೆ ಸಾಧ್ಯ ಆಗುತ್ತದೆ. ಹುಟ್ಟಿದ್ರು ಹೇಗೆ? ಹಿರಣ್ಯಕಶಿಪುವಿನ ಕಥೆ ಕೇಳಿದ್ದೀಯಾ? ಕೇಳಿದ್ದೇನೆ. ಆದಿ ದೈತ್ಯರು ಹಿರಣ್ಯಾಕ್ಷನ ಹೆಸರು ಕೇಳಿದ್ಯಾ? ಹೌದಪ್ಪ. ಅವರು ಸತ್ತದ್ದು ಹೇಗೆ ಅಂತ ಕೇಳಿದ್ಯಾ? ವರಾಹ ಸ್ವಾಮಿ ಕೊಂದನಂತೆ. ಕೊಂದವ ಯಾರು ಅಂತ ಕೇಳಿದ್ದೀಯಾ? ಮಹಾವಿಷ್ಣುವೇ ಬಂದನಂತೆ. ನೃಸಿಂಹ ಅಂದ್ರೆ ಮಹಾವಿಷ್ಣು ಅಂತ ಕೇಳಿದ್ದೀಯಾ? ಹೌದಪ್ಪ. ಒಂದು ಜನ್ಮ ಮುಗಿಯಿತು, ಈಗ ಮತ್ತೊಂದು ಜನ್ಮದಲ್ಲಿ ಜನಿಸಿದರೆ? ಮೊನ್ನೆ ಮೊನ್ನೆ ಸತ್ತನಲ್ಲ ನನ್ನ ತಮ್ಮನಾದಂತಹ ಕುಂಭಕರ್ಣ. ಹೌದು. ಅವನನ್ನು ಯಾರು ಅಂತ ಭಾವಿಸಿದಿ? ಯಾರು? ವಿಜಯ. ಓ, ನಾನೇ ಜಯ. ಜಯ ವಿಜಯರೇ, ನಾವು ರಾವಣ ಕುಂಭಕರ್ಣರಾಗಿ ಈಗ ಈ ಭೂಮಿಯಲ್ಲಿ ಸಂಜನಿಸಿದವರಿದ್ದೇವೆ. ನಮ್ಮನ್ನು ನಾಶಪಡಿಸುವ ಉದ್ದೇಶಕ್ಕಾಗಿ ರಾಮಾಭಿಧಾನದಿಂದ
ಲೋಕರಕ್ಷಕನೇ ಧರೆಗೆ ಇಳಿದು ಬಂದಿದ್ದಾನೆ. ತಮ್ಮನಾದಂತಹ ಕುಂಭಶ್ರವಣ ತನ್ನ ಈ ಜನ್ಮವನ್ನು ಮುಗಿಸಿಕೊಂಡ. ಇನ್ನೂ ಒಂದು ಜನ್ಮವನ್ನು ನಾವು ಹೊಂದಬೇಕಾಗುತ್ತದೆ. ಇನ್ನೊಂದು ಜನ್ಮ ಹೊಂದಬೇಕಾಗ್ತದೆ ಅಂದರೆ ನನಗೆ ಅರ್ಥ ಆಗಿರಬೇಕು. ಈ ಜನ್ಮ ಮುಗಿಯದೇ ಇದ್ರೆ ಮತ್ತೊಂದನ್ನು ಹೊಂದಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಜನ್ಮದಲ್ಲಿ ಈ ಧರೆಯಲ್ಲಿ ಇದೇ ತರನಾಗಿ ಹರಿವಿರೋಧವನ್ನು ಸಾಧಿಸಿದರೆ ಹರಿಯ ಅನುಗ್ರಹದಿಂದ ಮತ್ತೆ ನಾವು ವೈಕುಂಠ ಲೋಕದಲ್ಲಿ ಮೊದಲನ ಹಾಗೆ ಇರುವುದಕ್ಕೆ ಸಾಧ್ಯ ಆಗುತ್ತದೆ. ನೀನೇ ಹೇಳು ಏನು. ಆಡಿದ ಮೇಲೆ ಆಡಿ ತಪ್ಪಲು ಬಹುದೇ ಮಾತನು ಓಡಿ ಸಿಕ್ಕಲು ಬಹುದೇ ಕೂಡಿ ಕಾಡಲು ಬಹುದೇ ಲೋಕದೊಳಿಯುಳ್ಳು ಕೇಳ್ತರುಣಿ ಮಾಡಿ ಕೀಳಲು ಬಹುದೇ ಕಾರ್ಯವನಾಡ ಮಾತಲ್ಲವನೆ ಚಿಂತಿಸಬೇಡನು ತಾಗ ಸಂತೈಸಿದನು ಮಂಡೋದರಿಯ ವ್ಯತಿಯಾಗ ಆಡಿ ತಪ್ಪನು ಬಹುದೇ ರಮಣೀಯ ತಪ್ಪಲು ಬಹುದೇ ಶಪಥವ ಆಗದು ಕೂಡಿದ ಮೇಲೆ ಕಾಡಲು ಬಹುದೇ ಇಲ್ಲವೇ ಇಲ್ಲ ಓಡಿದ ಮೇಲೆ ಸಿಗಬಹುದೋ ಹೇಳು ಹಾಗಾದ್ರೆ ಓಡುವುದು ಯಾಕೆ ಎನ್ನುವ ಪ್ರಶ್ನೆ ಬರುತ್ತೆ ಮಾಡಿದ ಮೇಲೆ ಕೀಳಬಹುದೋ ಹೇಳು ಬರಿ ವ್ಯರ್ಥವಾಗುತ್ತದೆ ನಾವು ಆಗಿ ಒಪ್ಪಿಕೊಂಡಿದ್ದೇವೆ ಹರಿ ವಿರೋಧವೇ ಆದೀತು ವಿರೋಧವನ್ನೇ ಸಾಧಿಸುತ್ತೇವೆ ನಿನಗೆ ಬೇಕಾದ ಹಾಗೆ ಕೆಳಗಿಳಿದು ಬರುವಂತಹ ವೇದಿಕೆಯನ್ನು ನಾವೇ ಸಿದ್ಧ ಮಾಡಿಕೊಡ್ತೇವೆ ಅಷ್ಟು ಹೇಳಿ ನಮ್ಮ ಮಾತಿನಲ್ಲಿ ವಿಶ್ವಾಸವನ್ನು ನಿಲ್ಲಿಸಿ ನಮಗಾಗಿಯೇ ಪರಮ ಪಾವನವಾದ ವೈಕುಂಠ ಲೋಕವನ್ನು ಉಳಿದು ಈ ಧರೆಯಲ್ಲಿ ಕೇವಲ ಮನುಜನಂತೆಯೇ ವ್ಯವಹರಿಸುವ ನಿರ್ಣಯದಿಂದ ಧರೆಗಿಳಿದು ಬಂದಿದ್ದಾನೆ ಭಗವಂತ. ಯಾಕಂದ್ರೆ ಒಬ್ಬ ಭಕ್ತಾಧೀನ ಪರಾಯಣ, ಸದಾ ಕಾಲ ಭಕ್ತರ ಅಧೀನದಲ್ಲಿರುವವನು, ಭಕ್ತರ ಪಾರಮ್ಯಕ್ಕಾಗಿ ಸದಾ ಕಾಲ ಆಲೋಚಿಸುತ್ತಾ ಇರುವವನು, ಅಂಥವನು ನಮಗಾಗಿಯೇ ಬಂದಿದ್ದಾನೆ. ಇಷ್ಟನ್ನು ನಾವು ತಿಳಿದ ಮೇಲೆ ಬಂದ ಸ್ವಾಮಿಯ ಪಾದಮೂಲದಲ್ಲಿ ಈಗ ಕೈ ಮುಗಿದು ನಮಗೆ ಬದುಕು ಕೊಡುವಂತ ಕೇಳಿದರೆ ನಾವು ಆಡಿದ ಮಾತಿಗೆ ತಪ್ಪಿದ ಹಾಗಾಗುವುದಿಲ್ಲವೋ ಹೇಳು. ಹೌದೇ ಹೌದು. ಆದ್ದರಿಂದ ಅದು ಕೊಡುದು ಅನ್ನುವುದಕ್ಕಾಗಿ ವಿರೋಧ. ನೀನು ಯೋಚಿಸು, ಈ ಪ್ರಪಂಚದಲ್ಲಿ ಅಲ್ಲದೇ ಇದ್ದದ್ದು ಆಚರಣೆಗೆ ಬರುವುದಿಲ್ಲ. ಒಂದು ಕಾಲದಲ್ಲಿ ಆಚರಣೆಗೆ ಬಂದದ್ದು ಯಾಕೆ ಅನ್ನುವಂತಹ ಅರಿವು ಮನುಜರಿಗೆ ಬಾರದೇ ಇರಬಹುದು. ಆದರೆ ಕಾಲಾಂತರದಲ್ಲಿ ಅದರದ್ದಾದಂತಹ ಪರಿಣಾಮದ ಮೂಲಕವಾಗಿ ಅದರ ಕಾರಣವನ್ನು ಕಂಡುಕೊಳ್ಳುವುದಕ್ಕೆ ಬುದ್ಧಿವಂತರಿಗಾದವರಿಗೆ ಸಾಧ್ಯವಾಗುತ್ತದೆ. ಮನೋನಿಗ್ರಹವನ್ನು ಹೊಂದಿದಂತಹ ವಿಶ್ವವಸು ಬ್ರಹ್ಮ ಅವರಲ್ಲಿ ಪುತ್ರಾಪೇಕ್ಷೆಯಿಂದ ನನ್ನಮ್ಮನಾದಂತಹ ಕೈಕಸಾದೇವಿ ಹೋಗಿ ಅಪೇಕ್ಷೆಯನ್ನು ಮುಂದಿರಿಸಿದಳು. ವಿಶ್ವವಸು ಮುನಿಗಳಂತಹ ಬ್ರಹ್ಮವರ್ಚಸ್ಸನ್ನು ವೃದ್ಧಿಸಿಕೊಂಡವರಿಂದಲೇ ಸಂತಾನ ಬೇಕು ಅನ್ನುವುದನ್ನು ತೀರ್ಮಾನಿಸಿಕೊಳ್ಳುವುದಕ್ಕೆ ಅವರ ಬುದ್ಧಿಗೆ ಸಾಮರ್ಥ್ಯ ಸಾಕಾಗುತ್ತದೆ. ಪ್ರದೋಷ ಕಾಲದಲ್ಲಿ ಹೋಗಿ ಕೇಳಬಾರದು ದೋಷ ಕಾರಣವಾದದ್ದನ್ನುವ ಯೋಚನೆಯಲ್ಲಿ ಹುಟ್ಟಬೇಕೋ ಬೇಡವೋ? ಬೇಕು. ಅದು ಹುಟ್ಟಲಿಲ್ಲ. ಹರಿಗ್ರಹಕ್ಕೆ ಅರ್ಥ ಏನು? ಕೇವಲ ಕೈಕಸಾದೇವಿಗೆ ತಾಯಿಯಾಗುವ ಸೌಭಾಗ್ಯಕ್ಕಾಗಿ ಮಾತ್ರ ಅಲ್ಲ, ದಶಕಂಠ ಕುಂಭಶ್ರವಣರ ಜನನ ನಮಗ ಒದಗಿ ಬಂದಂತಹ ಶಾಪದ ಪರಿಮಾರ್ಜನೆಗೊಂದು ವೇದಿಕೆಯಾಗಿ ಭಗವಂತನೇ ಕಲ್ಪಿಸಿಕೊಟ್ಟ ಅವಕಾಶ ಅಂತ ಅರ್ಥ. ಭಗವತ್ ಸಂಕಲ್ಪ. ಆದ್ದರಿಂದಲೇ ಯಾಗ ಪೂರ್ಣಾಹುತಿಯ ಕಾಲದಲ್ಲಿ ಹೋಗಿ ಪುತ್ರಾಪೇಕ್ಷೆಯಿಂದ ನಾಚಿಕೆಯಿಂದ ನೆಲಗೀಚುತ್ತಾ ನಿಂತಳು ಆ ತಾಯಿ. ಹುಟ್ಟುವ ಮಕ್ಕಳು ಲೋಕ ಕಂಟಕರಾಗುತ್ತಾರೆ ಅನ್ನುವಂತಹ ಅಪ್ಪಯ್ಯನ ಎಚ್ಚರಿಕೆಯ ಮಾತನ್ನೂ ಅಲ್ಲಗಳೆದು ತನಗೀಗಲೇ ಬೇಕು ಪುತ್ರಾಪೇಕ್ಷೆ ಅನ್ನುವಂತಹ ಭಾವಕ್ಕಾಕೆ ಕಟ್ಟುವಡೆಯುತ್ತಾಳೆ ಅಂತಾದರೆ ನಮ್ಮಂಥವರ ಹುಟ್ಟಿಗಾಗಿ ದೈವ ಅಂತಹ ಒಂದು ಅವಕಾಶವನ್ನು ಸಂಗತಗೊಳಿಸಿದೆ ಅಂತ ನಾವು ಭಾವಿಸಬೇಕಾಗುತ್ತದೆ. ಹೀಗೆ ದೈವ ನಮಗಾಗಿ ಒದಗಿಸಿಕೊಟ್ಟಂತಹ ಇಷ್ಟೆಲ್ಲ ಸಿದ್ಧತೆಗಳನ್ನು ನಾವು ಅರ್ಥ ಮಾಡಿಕೊಂಡ ಮೇಲೂ ಈಗ ಹೋಗಿ ನಾನು ಕಾಲಿಗೆ ಬಿದ್ದೆ ಅಂತಾದರೆ ಏನಾಗುತ್ತದೆ ಹೇಳು? ಅಯ್ಯೋ, ಬಂದಂತಹ ಲೋಕರಕ್ಷಕನ ಉದ್ದೇಶವೇ ಭಂಗವಾಗುವ ಸ್ಥಿತಿ ಬರ್ತದೆ. ಅನುಮಾನವೇ ಅವನು ಈ ದರೆಯಲ್ಲಿ ಕಾಣಿಸಿಕೊಂಡದ್ದೇ ಅವತರಿಸಿದ್ದೇ ರಾವಣ ವಧೆಗಾಗಿ. ಅದನ್ನು ಮಾಡಿದ ಅವ ಏನು ಮಾಡಿದ್ರೆ ಅವ ಇಳಿದು ಬಂದದ್ದಕ್ಕೊಂದು ಮೌಲ್ಯ ಸಿದ್ಧವಾಗುವುದಿಲ್ಲ. ಹಾಗಾಗಿ
ದೇವರ ಸಂಕಲ್ಪಕ್ಕೆ ವಿರೋಧವಾಗುವುದಕ್ಕಾಗಿದ್ದದ್ದಲ್ಲ. ದಶಕಂಠನ ತಲೆ ಲೋಕರಕ್ಷಕನಾದಂತಹ ಶ್ರೀಹರಿಯ ಸಮ್ಮುಖದಲ್ಲಿ ಒಡೆಯುವುದಕ್ಕೆ ಸಿದ್ಧವಾದ ಫಲ. ಆದ್ದರಿಂದ ಅದಕ್ಕೆ ನನ್ನನ್ನು ಸಿದ್ಧನಾಗಿ ಹೊರಟಿದ್ದೇನೆ ಮಂಡೋದರಿಗೆ. ಹಾಗಾದ್ರೆ ಕಣ್ಣೀರು ಯಾಕೆ ಹಾಕಿದೆ? ನಿಮ್ಮದಾದಂತಹ ಲಕ್ಷ್ಯ ಅದು ಸಿದ್ಧಿಸುವಂತ ಒಂದು ಕಾಲ ಬಂತು ಅಂತಾಗಿದ್ರೆ ಅಂತರಂಗದಲ್ಲಿ ಸಂತೋಷ ಬೇಕೇ ಬೇಡವೇ? ಆದರೆ ನಿಮ್ಮ ಮುಖದಲ್ಲಿ, ನಿಮ್ಮ ಕಣ್ಣಿನಲ್ಲಿ ಕಣ್ಣೀರು ಕಂಡೆನಲ್ಲ ನಾನು, ಯಾಕೆ ಹೊತ್ತಿನಲ್ಲಿ ದುಃಖಿಸಿದ್ರಿ? ಕಾರಣವಿದೆ. ಏನು? ಒಂದು ವಿಧದ ಮಾಯಾವೇಶ, ಸಂಸಾರದ ಮೋಹ ಒಂದು ಕ್ಷಣಕ್ಕೆ ಆವರಿಸಿ ಬಿಟ್ಟಿತು. ನಾನಾರು ಮೊದಲು ಅನ್ನುವುದನ್ನು ಯೋಚಿಸಿ ತಿಳಿಯುವ ಸಾಮರ್ಥ್ಯ ಇದ್ದವನಾದರೂ ನಾನೀಗ ಕಳೆದುಕೊಳ್ಳುತ್ತಿರುವುದೇ ನನಗೆ ಬಹಳ ದೊಡ್ಡದಾಗಿ ಕಾಣಿಸಿತು. ಏನು? ಪರಮಧಾಮವಾದಂತಹ ವೈಕುಂಠ ಲೋಕವನ್ನು ಸೇರುವಂತಹ ಅವಕಾಶವನ್ನಾದರೂ ದೂರವಿರಿಸಿ ಬದುಕಿದ ಸ್ವರ್ಣಲಂಕೆಯಲ್ಲೇ ನನ್ನ ಆಯುಷ್ಯವನ್ನು ನಾಳೆಗೂ ಉತ್ತರಿಸುವಂತಹ ಉದ್ದೇಶ ನನ್ನಲ್ಲಿ ಒಂದು ಕ್ಷಣಕ್ಕೆ ಜಾಗೃತವಾಗುವುದಕ್ಕೆ ಕಾರಣವಾದದ್ದೇನು ಗೊತ್ತೋ? ಏನು? ಸುದೀರ್ಘವಾದ ಸಂಸಾರ ಜೀವನದಲ್ಲಿ ಸಹಬಾಳ್ವೇರಿ ಸಹಕರಿಸಿ ಒದಗಿದಂತಹ ನಿನ್ನದ್ದಾದ ಸೌಶೀಲ. ನಿಜವಾಗಿ ರಾವಣನ ಜಯವಧುವಾಗಿ ನೀನು ನನಗೆ ನನ್ನ ಸಂಸಾರ ಜೀವನದಲ್ಲಿ ಈ ತನಕ ಒದಗಿ ಬಂದೆ. ರಾವಣನಿಗೆ ಜಯವಧುವಾಗಿದ್ದೆ, ಆದರೆ ರಾವಣನ ಮೂಲ ರೂಪವಾದಂತಹ ಜಯನಿಗೆ ನೀನು ವಧುವಾಗಬೇಕು ಅಂತಾದರೆ ಲೌಕಿಕವಾದ ಈ ಸೌಭಾಗ್ಯವನ್ನು ಬಿಟ್ಟುಕೊಡುವುದಕ್ಕೆ ನೀನು ಸಿದ್ಧಳಾಗಬೇಕಾಗುತ್ತದೆ. ಹೇಳದೆಯೂ ಸಾವು ಬರ್ತದೆ ಬರ್ತದೆ, ಆದರೆ ಸಾವಿನ ಮೂಲವನ್ನು ತಿಳಿದಿದ್ದು ನಿನ್ನನ್ನು ವಂಚಿಸುವುದಕ್ಕೆ ನನಗೆ ಮನಸ್ಸು ಬರಲಿಲ್ಲ. ಅಯ್ಯೋ, ಆದ್ದರಿಂದಲೇ ಹೆತ್ತಬ್ಬೆಯಲ್ಲಾದರೂ ಹೇಳದೇ ಇದ್ದಂತಹ ನನ್ನ ಅಂತರಂಗದ ಸತ್ಯವನ್ನು ನಿನ್ನಲ್ಲಿ ಬಿತ್ತರಿಸಬೇಕಾಗಿ ಬಂತು. ಮಂಡೋದರ ಬದುಕಿನುದ್ದಕ್ಕೂ ನನಗೆ ಸಹಕಾರ ಕೊಟ್ಟಿದ್ದು, ನಾನು ಮಾಡಿದ್ದು ಸರಿಯೋ ತಪ್ಪೋ ಒಂದು ದಿನವಾದರೂ ವಿಮರ್ಶಿಸಿ ನನ್ನ ಮುಂಭಾಗದಲ್ಲಿ ಆಕ್ಷೇಪದ ಸ್ವರವನ್ನು ನೀನು ಎತ್ತಲಿಲ್ಲ. ಚಾಣಕ್ಯನ್ನು ತರುವ ಕಾಲಕ್ಕೆ ಮಾತ್ರ ಒಂದು ಸ್ವರ ಎತ್ತಿದ್ದೆ ಅಲ್ವಾ? ಇಷ್ಟು ಸಾಮರಸ್ಯದ ಸಹಬಾಳ್ವೆಯನ್ನು ಒದಗಿಸಿಕೊಟ್ಟಂತಹ ನಿನ್ನಲ್ಲಿ ನಾನೀಗ ಕೇಳಿಕೊಳ್ಳುತ್ತಿರುವುದೊಂದೇ, ಏನದು? ಇಹದ ಸುಖ ಕೊಟ್ಟಿದ್ದೆ, ಪರದ ಗತಿಗೆ ನಾನು ಸಲ್ಲುವುದನ್ನು ತಡೆಯುತ್ತೀಯೋ ಹೇಳು. ಅಯ್ಯಯ್ಯೋ ಅಯ್ಯಯ್ಯೋ, ಮಾಂಗಲ್ಯ ಬಂಧನವನ್ನು ಮಾಡುವುದರ ಮುಖೇನವಾಗಿ ಸಂಸಾರ ಬಂಧನದಲ್ಲಿ ನಾವು ಜೊತೆಯಾಗಿದ್ದೇವೆ. ಈಗ ಬಿಡುಗಡೆಯ ಕಾಲ, ನಾ ಮತ್ತೆ ನಿಮ್ಮನ್ನು ಬಂಧನದ ಪಾಶದೊಳಗಡೆ ಸಿಲುಕಿಸಲಾರೆ. ಸತ್ಯ ನೀವಾಡಿದ್ದೆ, ಪ್ರಪಂಚ ಕಾಣುತ್ತದೆ. ಶಿಲ್ಪಿಯಾದವನು ತನ್ನಂಥ ಕಲ್ಪನಾ ವಿಲಾಸದಿಂದ, ತನ್ನ ಕೈಚಳಕದಿಂದ ದೊರಗುಗಲ್ಲನ್ನಾಗಿ ಒಂದು ಶಿಲ್ಪ ದೊರಗುಗಲ್ಲಿನಿಂದ ಒಂದು ಶಿಲ್ಪವನ್ನು ಕೆತ್ತುತ್ತಾನೆ. ಆದರೆ ಕೃತಜ್ಞತೆಯನ್ನು ಹೊಂದಿರುವಂಥ ಶಿಲ್ಪಿ ಏನಾಡುತ್ತಾನೆ? ನಾನು ಶಿಲ್ಪವನ್ನೆಲ್ಲ ಕೆತ್ತಿದ್ದು, ಶಿಲ್ಪ ಅದರೊಳಗೇ ಇತ್ತು, ಅದರ ಕಲ್ಮಶವನ್ನು ಮಾತ್ರ ನಾನು ಕಳೆದಿತ್ತು ಎನ್ನುವ ಹಾಗೆ. ಆದರೆ ಈ ಶಿಲ್ಪ ಹಾಗಲ್ಲ, ನಿಮ್ಮಲ್ಲಿರುವಂತಹ ಕಲ್ಮಶಗಳನ್ನು ದೊರಗನು ನೀವೇ ಕಳೆದುಕೊಳ್ಳುತ್ತಾ ಇದ್ದೀರಿ. ನಾನು ಕಾಣಲಿಲ್ಲ ಸ್ವಾಮಿ ನಿಮ್ಮೊಳಗಿನ ಶಿಲ್ಪವನ್ನು, ಕೇವಲ ಒರಟಾದ ದೊರಗಾದಂತಹ ಪ್ರಪಂಚ ಏನು ಕಂಡಿತೋ ನಾನು ಅದನ್ನು ಕಂಡೇ ಬಿಟ್ಟೇನಲ್ಲ. ಆದರೆ ಪರಂಧಾಮಕ್ಕೆ ಸಲ್ಲಬಹುದಾದಂತಹ ಈ ಸುಂದರವಾದಂತಹ ಶಿಲ್ಪ ತಾನಾಗಿ ನಡೆದು ಹೋಗುತ್ತಿರುವಾಗ ಒಬ್ಬಳು ಶಿಲ್ಪಿಯ ಮಗಳಾಗಿ ನಾನು ಈ ಸುಂದರ ಶಿಲ್ಪಕ್ಕೆ ಭಗ್ನವನ್ನ ಮಾಡಲಾರೆ, ತಡೆ ಹಿಡಿಯಲಾರೆ, ದುಃಖವಾಗುತ್ತದೆ. ಇಷ್ಟು ಕಾಲ ಜೊತೆಗಿದ್ದೆವು, ಅಗಲಬೇಕಲ್ಲ ಎಂದು. ಇಂದಲ್ಲ ನಾಳೆಯಾದರೂ ನಾವು ಅಗಲಬೇಕಾದದ್ದು ಅನಿವಾರ್ಯವೇ ತಾನೆ? ಹೌದೇ ಹೌದು. ಈಗ ನಿಮ್ಮ ಅಂತರಂಗವನ್ನು ಇಷ್ಟು ಚೆನ್ನಾಗಿ ನನಗೆ ಆಡಿದ ಬಳಿಕ ನಾನು ನಿಮ್ಮನ್ನು ತಡೆಯುವುದಿಲ್ಲ. ಇದಕ್ಕಿಂತಲೂ ಪರಮ ಸುಖಧಾಮ ಅಂತ ಆ ಸನ್ನಿಧಾನವನ್ನು ಸೇರುವುದಕ್ಕೆ ನಿಮಗೆ ಅವಕಾಶ ಉಂಟುಂತಾದರೆ ಸಂತೋಷದಲ್ಲಿ ಕಳಿಸಿಕೊಡುತ್ತೇನೆ. ಮನಸ್ಸಿನಲ್ಲಿ ನೀನು ಸದಾಕಾಲ ಸಮಾಧಾನವನ್ನು ಹೊಂದಬೇಕಾದದ್ದು ಒಂದೇ ದೃಷ್ಟಿಯಿಂದ. ಹೇಗೆ? ಸಾಯುವ ರಾವಣನಿಗೆ ನೀನು ಸತಿಯಾಗಲಿಲ್ಲ, ಸಾವನ್ನು ಗೆಲ್ಲುವ ರಾವಣನಿಗೆ ಸತಿಯಾಗಿದ್ದು ಸಮಾಧಾನದಿಂದಿರೂ. ಮಂಡೋದರಿಯ ವ್ಯಥೆಯನ್ನು ಪರಿಹರಿಸಿದೆ, ಸುಖವಾಗಿ ನಿದ್ರಿಸಿದೆ, ಉದಯ ಕಾಲದಲ್ಲೆದ್ದು ಕರ್ತವ್ಯವನ್ನು ಪೂರೈಸಿ ಸಭಾಸ್ಥಾನವನ್ನು ಪ್ರವೇಶಿಸಿ ದಾನ ಧರ್ಮಾದಿಗಳ ಮೂಲಕವಾಗಿ ಕೈಗೊಳ್ಳಬೇಕಾದಂತಹ ಕಾರ್ಯದಲ್ಲಿ ಸಂತೃಪ್ತಿಯನ್ನು ಕಂಡುಕೊಂಡು ಸರಿ ಯಾರನ್ನು ಈ ತನಕ ದಿಗ್ವಿಜಯದ ಕಾಲದಲ್ಲಿ ತಂದು ಸೆರೆಮನೆಯಲ್ಲಿ ಸೆರೆಯಾಡುವುದನ್ನಾಗಿರಿಸಿದ್ದೇನೆ ಅಂತವರಿಗೆಲ್ಲ ಬಂಧ ವಿಮೋಚನವನ್ನು ಮಾಡಿಬಿಟ್ಟಿದ್ದ.
ನಾನೇ ಈ ದೇಹದೊಳಗೆ ಬಂಧಿಯಾದಂತಹ ಆತ್ಮದಿಂದ ಒಂದು ಬಿಡುಗಡೆಯ ದಾರಿಯನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗಿದೆ ಅಂತ. ಮತ್ತೆ ಈ ಸೆರೆಮನೆಯಲ್ಲಿ ತಂದಿರಿಸಿ ನನ್ನ ಬಂಧನಕ್ಕೊಳಗಾದವರಿಗೂ ನಾನು ಸ್ವಾತಂತ್ರ್ಯ ಕೊಡಬೇಕೋ ಬೇಕು. ಹಾಗಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ಆಚಾರ, ಎಲ್ಲರನ್ನು ಬಿಟ್ಟು ಬಿಟ್ಟಿದ್ದೇನೆ. ವರ ವಿಭೀಷಣ ನಿಮಗೆ ಮುಂದಿನ ನರಸನಾಗುವ, ಅನಾಥ ಪ್ರಜ್ಞೆ ಬೇಡ. ಈ ತನಕ ಕೈಕಸ ಸಂಜಾತನಾದಂತಹ ದಶಕಂಠನ ಆಳ್ವಿಕೆಯಲ್ಲಿ ರಾಕ್ಷಸ ಸಾಮ್ರಾಜ್ಯದ ಪ್ರಜೆಗಳಾಗಿ ಬದುಕಿದಿರಿ. ನಾಳೆಯ ದಿನ ವರ ವಿಭೀಷಣ ದೇವನ ಆಳ್ವಿಕೆಯಲ್ಲಿ ರಾಕ್ಷಸರು ಸಂಸ್ಕಾರವಂತರಾಗಿ ಹೇಗೆ ಬದುಕುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವುದನ್ನು ತೋರಿಸುವ ಆದರ್ಶ ಪ್ರಜೆಗಳಾಗಿ ಬದುಕುವಂತಹ ಒಂದು ಸೌಭಾಗ್ಯ ಕೈಕಸ ಸಂಜಾತನಾದ ವಿಭೀಷಣನಿಂದಲೇ ನಿಮಗೆ ಒದಗುತ್ತದೆ. ಆದ್ದರಿಂದಲೇ ಯಾರು ದುಃಖಿಸಬೇಕಾದದ್ದಿಲ್ಲ, ಮೂಲಬಲ ಸಹಿತವಾಗಿ ಮಗನಾದ ಇಂದ್ರಜಿತ್ತು ನಿನ್ನನ್ನು ಬಿಡಿಸುವುದಕ್ಕೆ ಇದ್ದ. ಇವತ್ತು ಅದೇ ನಿನ್ನ ಮಗ ಅಳಿದಿದ್ದಾನೆ. ಸಹಕಾರಿಗಳಾಗಿ ಈಗ ಯಾರೂ ನಿನ್ನವರಿಲ್ಲ. ಆರಂಭಕ್ಕೆ ಎಷ್ಟು ಇದ್ರು, ಈಗ ಎಲ್ಲಿ ಹೋದ್ರು, ಎಲ್ಲರನ್ನು ಕಳಕೊಂಡು ಇನ್ನು ಹಮ್ಮಿಂದ ಮುಂದೆ ಬರ್ತಿಂತಾದ್ರೆ ಏನು ಮಾಟ ಮಾಡ್ತೀಯೋ, ಮಾರಣ ಮಾಡ್ತೀಯೋ, ಯಾವ ಧೈರ್ಯವೋ? Thank you.
ಕೊಟ್ಟರೆ ಉಂಟು, ನನ್ನ ಮುಂದೆ ವ್ಯಂಗ್ಯ ಮಾತಾಡ್ತೀವಿ. ಮತ್ತೆ ನಾವು ಯಾವ ಜಾತಿ ಗೊತ್ತುಂಟು ನಿನಗೆ? ಗೊತ್ತಿದೆ. ವಿರೋಧಿಗಳನ್ನು ಗೆಲ್ಲುವುದಕ್ಕಾಗಿ ಮಾಯೆ ಮಾಟ ಮಾರಣ ಮುಖಾಮುಖಿಯಾದಂತಹ ಸಮರ, ಯಾವುದನ್ನು ಬೇಕಾದ್ರೂ ಅವಲಂಬಿಸುವಂತಹ ಅವಕಾಶವನ್ನು ಹೊಂದಿದವರು. ಎಲ್ಲಕ್ಕೂ ಸಿದ್ಧ. ಅಷ್ಟ ಸಿದ್ಧಿಗಳು, ಬೇಕಾದಂತಹ ಮಾಯಾದಿ ಪ್ರಕರಣಗಳು, ಯಾವುದನ್ನಾದರೂ ವಿನಿಯೋಗ ಮಾಡಿ ವಿರೋಧಿಯ ನಾಶಕ್ಕೆ ಮುಂದಾದ್ರೆ ನಮಗದು ಅಪಚಾರ ಅಲ್ಲ, ನಮ್ಮ ಮರ್ಯಾದೆಗದರಿಂದ ಏನಾದರೂ ಕೊರತೆ ಬರುವುದಕ್ಕಿಲ್ಲ. ಆದ್ದರಿಂದಲೇ ಯಾವುದರ ಮೂಲಕವಾಗಿ ಆದರೂ ನಿನ್ನನ್ನು ಈ ಸಲ ಹೊಡೆಯುವುದೇ. ಮೊದಲು ಮೂರು ಬಾರಿ ನನ್ನ ಕೈಯಲ್ಲಿ ನೀ ಸೋತವ, ಆ ಕಾಲದಲ್ಲಿಯೂ ನಿನ್ನ ರಕ್ಷಣೆಗೆ ಯಾವುದೂ ಸಹಕಾರಿಯಾಗಲಿಲ್ಲ. ಮಾಟ ಮಾರಣಾದಿಗಳಿಗೆ ಉತ್ತರಿಸುತ್ತಲೇ ಈ ಮಟ್ಟಕ್ಕೆ ಬಂದು ಮುಟ್ಟಿದ್ದೇನೆ. ನಿನ್ನ ಸಮ್ಮುಖದಲ್ಲಿ ರಾಮ ನಿಂತಿದ್ದಾನೆ ಅಂತಾದರೆ ಇದು ರಾವಣ ವಧೆಯ ಪರ್ವ ಕಾಲ. ರಾಮನಿಗೆ ವಿವಾಹ ಧನುಜರ ಬಿಟ್ಟು ಕುಳಿತ ಧನುಜಗರಟ್ಟರೊಡನೆ ಮಾತನೆ ನುಡಿದನು ಲಾಲಿಸು ದೇವರ ದೇವಾಗ ನೀಲ ಮೇಘ ಶ್ಯಾಮ ಪೂರ್ಣದ ಜಗದನು ಬರುವ ಏಳು ಏಳು ರಣನಿ ಸೀಮ ಲಂಕಾಧೀಶನಂತ ರಾವಣ ಅಟ್ಟಾಸಗಯುತ್ತ ಮುಂದೆ ಬರುತ್ತಾ ಇದ್ದಾನೆ. ಜಗದೀಶನಾದಂತಹ ನೀನು ಸುಮ್ಮನೆ ಕೂತ್ಕೊಂಡಿದ್ದೀಯ ಪ್ರಭು. ಇವರ ಯುದ್ಧವನ್ನು ನೋಡೋದಕ್ಕಾಗಿ ದೇವತೆಗಳೇ ತುದಿಗಾಲಲ್ಲಿ ನಿಂತಿದ್ದಾರೆ. ಯಾಕೆ ಹೀಗೆ ಹೇಳಯ್ಯ, ಎದ್ದು ಯುದ್ಧ ಮಾಡಿ. ಮಾತಲಿಗೆ ನಾನೆಂಬ ಮಾತನಿ ಕೇಳೋ, ಸಾರಥಿ ಮಾತಲಿ ರಾಮಚಂದ್ರ, ರಾವಣ ವಧೆಯಾಗಬೇಕು, ರಾಮನಿಗೆ ವಿಜಯವಾಗಬೇಕು ಎನ್ನುವ ಅಪೇಕ್ಷೆಯಿಂದಲೇ ನೀವು ಬಂದಿರಿ. ಹೌದು, ನೀ ವಿತ್ತರಥ, ನೀವು ಕೊಟ್ಟ ದಿವ್ಯಾಯುಧಗಳನ್ನು ಧರಿಸಿ ರಾವಣನ ಕೂಡ ನಾ ಬಬರವನ್ನೆಸಗಿದ್ದೇನೋ ಸತ್ಯ. ಹೌದು, ಆದರೆ ಪರಿಣಾಮ ಏನೂ ನೋಡಿದೆಯಲ್ಲ. ಪಾದಾಚಾರಿಯಾಗಿ ಬಬರಗೈಯುವ ಕಾಲದಲ್ಲಿ ರಾಮನ ಎದೆ ಮುಟ್ಟುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಆದರೆ ಅನ್ಯರ ಹಂಗಿನಿಂದ ಕಾದಿದ್ದರ ಪರಿಣಾಮವೋ ಎಂಬಂತೆ ಪರಾಭವವನ್ನೇ ಹೊಂದುತ್ತಾ ಇದ್ದೇನೆ. ಇನ್ಯಾಕೆ ನನಗೆ ಸಮರ? ನಾ ಬಿಟ್ಟ ಶರಗಳ ಸಮೀಕ ಕಳನ ಶಿರವನ್ನು ಕಟಿದಷ್ಟು ಮತ್ತೆ ಚಿಗುರುತ್ತಾ ಉಂಟು ಅನ್ನುವುದರ ಅರ್ಥ ಏನು? ಅವನನ್ನು ನಿಪಾತಗೊಳಿಸುವುದಕ್ಕೆ ನಾ ಶಕ್ತನಲ್ಲ ಎನ್ನುವುದೇ ಹೌದಲ್ಲ? ನಿಮ್ಮ ಸಹಕಾರ ದೌರ್ಭಾಗ್ಯವಂತನಾದ ನತದೃಷ್ಟನಾದ ರಾಮನಿಗೆ ಅನುಕೂಲ ಆಗಲಿಲ್ಲ. ಹಾಗಾದ ಕಾರಣ ನೀ ತಂದ ರಥ, ನೀ ತಂದಿರುವ ದಿವ್ಯಾಸ್ತ್ರ, ಇವುಗಳನ್ನೆಲ್ಲ ಹಿಡಿದುಕೊಂಡು ನಾಕೇಶನೆಡೆಗೆ ತೆರಳು. ರಾಮನಿಗೆ ಗೆಲ್ಲುವ ಯೋಗವಿಲ್ಲ ಎಂಬ ಹಾಗೆ ಹೇಳಪ್ಪ. ಹೋಗು ನತದೃಷ್ಟನಾದ ರಾಮನ ಮುಖವನ್ನೇ ನೋಡ್ತಾ ಇರುವೆ. ಕಂಡೆಯಲ್ಲ ಕದನದ ವೈಖರಿ, ನಿನ್ನಣ್ಣನಾದ ರಾವಣನ ಕೂಡೆ ಕಾಳಗದಲ್ಲಿ ನಾ ಸೋಲುತ್ತಾ ಇದ್ದೇನೆ. ಸೋಲುಂಡ ರಾಮನ ಪಕ್ಷವನ್ನು ಸೇರಿ ನೀ ಪರಿಯುವುದಕ್ಕಾದರೂ ಏನುಂಟು ಹೇಳು. ನಿನ್ನ ಅಣ್ಣನನ್ನು ಕೊಂದು ಲಂಕೆಯ ಪಟ್ಟವನ್ನು ನಿನಗೆ ಸ್ಥಿರೀಕರಿಸ್ತೇನೆ ಎಂಬ ಹಾಗೆ ಸಾಗರ ಮಧ್ಯದಲ್ಲಿ ಮಳಲ ದಿಂಡೆಯಲ್ಲಿ ಕುಳಿತು ನಿನಗೆ ಸಮುದ್ರ ಜಲದಿಂದ ಅಭಿಷೇಕ ಮಾಡಿದ್ದೆ ವಿಭೀಷಣ. ಎರಡು ವಚನವದಾಯ್ತು ರಾಮನಿಗೆ, ಏನು ಮಾಡೋಣ? ಹೋಗಪ್ಪ, ನನ್ನಿಂದ ಅಸಾಧ್ಯವಾಗಿ ಹೋಯಿತು. ನಿನ್ನ ಅಣ್ಣರ ಬಳಿ ಸೇರು,
ಒಂದೇ ಕರುಳ ಬಳ್ಳಿ ಕಡಿದು ಹೊರ ಬಂದ ಮಕ್ಕಳು ನೀವು. ಹಾಗಾದ ಕಾರಣ ದ್ವೇಷ ಸಾಧಿಸಲಾರ. ಅಣ್ಣನ ಜೊತೆಯಲ್ಲಿ ನೆಮ್ಮದಿಯ ಬಾಳನ್ನು ಕಟ್ಟಿಕೋ. ಹೋಗಪ್ಪ ಹೋಗು. ಬಲ್ಲದೇವನಿಲ್ಲ ಚರಿತ ಇದನ್ನೆಲ್ಲ ತೋರಿಸಲಕೋ ಶ್ರೀರಘುನಾಥ. ಮಲ್ಲ ಮಾಯಾ ವಿನಿನು ನರನಲ್ಲನೆ ಪುಲ್ಲ ಲೋಚನಗಿಂಬ ಮಾತ. ಬಲ್ಲದೇವನಿಲ್ಲ ಚರಿತ ಎಲ್ಲ ತೋರಿಸಲಕೋ ಶ್ರೀರಘುನಾಥ. ರಾಮಚಂದ್ರ, ನಿನ್ನ ಮಾತನ್ನು ಕೇಳಿದಾಗ ನಗಬೇಕು ಅಂತ ನನಗೆ ಅನ್ನಿಸ್ತಾ ಉಂಟು. ಯಾಕಂದ್ರೆ ನೀನು ಯಾರು ಎಂಬುದು ನಮ್ಮೆಲ್ಲರಿಗೂ ತಿಳಿದ ವಿಷಯವೇ ಆಗಿದೆ. ಕಪಟ ನಾಟಕ ಸೂತ್ರಧಾರಿ ನೀನು, ನಾಟಕವೇ ಕಪಟ. ಅದರಲ್ಲಿಯೂ ಕಪಟ ನಾಟಕ ಹೇಗಾದಿತು ಎಂಬುದನ್ನು ಯೋಚಿಸು. ನೀನು ನರನಂತೆ ವರ್ತಿಸುವುದು ಸರಿಯೇ. ಅಟ್ಟಾಸ ಕವಿತಾ ಇದ್ದಾರಲ್ಲ, ದೇವನಾದರೆ ಅಭಿರೋಧಿಯ ಕೊಲ್ಲುವುದು ಯಾವ ಘನ ಎನಗೆ. ಏಕೆ ನನ್ನ ದೇವ ಅಂತ ಹೇಳ್ತಾ ಇದ್ದೀರಿ? ಈಗಲೂ ಹೇಳ್ತೇನೆ, ಆತ್ಮಾನಂ ಮಾನುಷಂ ಮನ್ಯೇ ಮಮ ದಶರಥಾತ್ಮಜ. ದಾಶರಥಿ ಇದ್ದೇನೆ, ನನ್ನಿಂದ ಸಾಧ್ಯವಾಗುತ್ತಾ ಇಲ್ಲ. ಮಾತಲಿ ಸಾಧ್ಯವಾಗುತ್ತಾ ಇಲ್ಲ. ಅಂಬರ ಪಥದಿಂದ ಅಗಸ್ತ್ಯರು ಇಳಿದು ಬರ್ತಾ ಇದ್ದಾರೆ. ಆದಿತ್ಯರ ದೈವನ್ನುವಂತಹ ಕವಚ ಮಂತ್ರದ ಬೋಧನೆ ಮಾಡ್ತಾ ಇದ್ದಾರೆ. ನೀನಾದರೂ ನೀಡಿದಂತಹ ವರ ಶಾಕ್ಯ ಮಹಾ ಶರವನ್ನು ಕರಗ್ರಹಣ ಮಾಡಿದ್ದೇನೆ. ಕರಸಿರು ಹದಲಿ ಹಿಡಿದ ಧನುವಿಗೆ ಗುರಿ ಇಳಿಯಲು ಅನಿತರಳು ವಿಶ್ವಾಕಾರ ತಾನಾರ. ವಿಭೀಷಣ ಮುಖ್ಯರೆಲ್ಲ ಆಲಿಸಿರಿ. ಅಗಸ್ತ್ಯರು ಬೋಧಿಸಿದಂತಹ ದಿವ್ಯ ಮಂತ್ರವನ್ನು ಉಚ್ಚರಿಸುತ್ತ ಆದಿತ್ಯರ ದಯದಿಂದ ಪೂತನಾಗಿ ಆದಿತ್ಯ ವಂಶಜನಾಗಿ ಮತ್ತೊಮ್ಮೆ ಇದಾವರ ಶಾಕ್ಯ ಮಹಾಶರವನ್ನು ಕೋದಂಡಕ್ಕೆ ಜೇಬಡೆಗೈದಿದ್ದೇನೆ. ಏರುತ್ತೇನೆ. ಬ್ರಹ್ಮಾಂಡ ಕೋಟಿಯ ಧರಿಸಿರುವ ಶ್ರೀ ವಿಮಲ ಮೂರ್ತಿಯ ಕಂಡನ ಸುರೇಂದ್ರ. ಕಂಡನು ದಶಭದನ ಚಾರುಣಿಕ ಮವಿದೂರ ನಿರುಪಮ ಶೂರ ಸುರುಚಿರ ಹಾರ ದುರಿತ ಸಮಾನ
ಅವತಾರ ಯತಿಪನ ರಾಮ ಕಂದನು ದಶವನ ಕೋದಂಡ ರಾಮನ ಕಂದನು ದಶವದನ ಮಾತಿಗೆ ತಪ್ಪದೇ ನಡೆದರೆ ಅನುಗ್ರಹಿಸುವ ಭಗವಂತ ಅನಂತವಾಗಿ ಅನುಗ್ರಹಿಸ್ತಾನೆ ಅನ್ನುವುದಕ್ಕೆ ಇದಕ್ಕಿಂತ ಹೆಚ್ಚಿನ ದೃಷ್ಟಾಂತ ಬೇಕು. ಮೂರು ಮೂರ್ತಿಗಳ ಸ್ವರೂಪದಿಂದ ಸೃಷ್ಟಿ ಸ್ಥಿತಿ ಲಯಾದಿ ಕರ್ತವ್ಯಗಳನ್ನೆಸಗಿ ಸಾಂಗವಾಗಿ ಪ್ರಪಂಚ ವ್ಯವಹಾರದಲ್ಲಿ ಲೀಲೆಯನ್ನು ಅನುಭವಿಸುತ್ತಿರುವ ಲೋಕರಕ್ಷಕ ವೇದವಂದ್ಯ ಸುಮನಸೋದ್ಧಾರಕ ಕಣ್ಣ ಮುಂಭಾಗದಲ್ಲಿ ಕೋದಂಡ ರಾಮ ನನಗೆ ಕಾಣಿಸಿದನಲ್ಲ, ಅವನನ್ನು ಕಾಣುವ ಸೌಭಾಗ್ಯವನ್ನು ನಾನು ಹೊಂದಿದನಲ್ಲ. ಕಂಡನು ದಶವದನ, ಆಹಾ, ದಶವದನಗಳಿಂದಲೂ ಕಂಡದ್ದಲ್ಲ, ದಶವದನನ ಬದುಕಿನಲ್ಲಿ ಹೊಂದಬಹುದಾದ ಸೌಭಾಗ್ಯಕ್ಕಿಂತ ದಶಗುಣ್ಯವಾದ ಶತಗುಣ್ಯವಾದ ಸಹಸ್ರಗುಣ್ಯವಾದ ಅಲ್ಲ ಅನಂತ ಫಲದಾಯಕವಾದ ಪರಮ ಸೌಭಾಗ್ಯವನ್ನು ಕಂಡೆ. ಸರಿ ಸರಿ, ಸಾಕು ಸಾಕು ಬೇಡ ಛಲ ಫಲ ಅನುಜೋಗಿ ನೋಡು, ಸಾಕು ಸಾಕು ಬೇಡ ಛಲ ಫಲ ಮೂರು ಲೋಕ ವೀರಲಿಲ್ಲ ಅರಮನೆಯ ನೋಡಿ ಸುಮನ ವಾರವೆಲ್ಲ ಬೆದರುತ್ತಿರು ವೀರ ವಿನಿಯೋಗಿಸಿಕೊಂಡವ. ಛಲದಿಂದಲೇ ಎಲ್ಲವನ್ನೂ ಸಂಪಾದಿಸಿದೆ, ಇದೀಗ ಛಲದಿಂದಲೇ ಎಲ್ಲವನ್ನೂ ಕಳಕೊಳ್ಳುತ್ತಾ ಇರುವೆ. ಇನ್ನಾದರೂ ಛಲವನ್ನು ಬಿಡು, ದೈತ್ಯ ಬಲವನ್ನು ಒಗ್ಗೂಡಿಕೊಂಡು ಮತ್ತೊಮ್ಮೆ ಪ್ರಬಲನಾಗಿ ಸುವರ್ಣಲಂಕಾದೇಶ ಎನ್ನುವ ನಾಮವನ್ನು ಸ್ಥಿರಗೊಳಿಸಿ ಉಳಿಸಿಕೊಳ್ಳುತ್ತಿಂತಾದ್ರೆ ನಿನಗೆ ಅವಕಾಶವನ್ನು ಕೊಡುತ್ತೇನೆ. ನನ್ನ ಸತಿಯಾದ ಜಾನಕಿಯನ್ನು ನನ್ನ ಪದಕಾನತಳಾಗಿಸು, ಮಾತ್ರವಲ್ಲ ಶರಣನಾದ ವಿಭೀಷಣನನ್ನು ನಿನ್ನ ಜೊತೆ ಸೇರಿಸಿಕೊಂಡು ನೆಮ್ಮದಿಯಿಂದ ನೀ ಬದುಕುತ್ತಿಂತಾದ್ರೆ ಶರಣು ಬರುತ್ತಿಂತಾದ್ರೆ ನಿನಗೆ ಬದುಕು ಕೊಡುತ್ತೇನೆ, ಅದಕ್ಕೆ ಅವಕಾಶ ಉಂಟು. ಶರಣು ಬರುವ ಮಿಕ್ಕಿನ ಸಿರಿಯು ತನಗಿನಗುಂಟು ಕೇಳಿ ಇಳೆಯ ನಂದನೆಯ ವೇಷವನ್ನು ಮುಸುಕಿ ನನ್ನನ್ನು ಗೆಲ್ಲಬಹುದೆಂದು ಭಾವಿಸಿದೆಯ, ಶರಣು ಬರುವ ಮಾತಿಲ್ಲ, ಒಪ್ಪಿಕೊಂಡ ನಿರ್ಣಯಕ್ಕೆ ಬದಲಿಲ್ಲ. ವಿಭೀಷಣ ನನ್ನೊಂದಿಗೆ ಆಗುವವಲ್ಲ, ಸುವರ್ಣ ಲಂಕೆಯ ಮೇಲೆ ಮನಸ್ಸಿಲ್ಲ, ಧರಣಿ ತಲೆ ಕೆಳಗಾದರೆ ಶರಣು ಬರಲಾರೆ. ತಂದಿರುವ ಧರಣಿ ದೇವಿಯ ಸುಕುಮಾರಿಯನ್ನು ನಿನ್ನ ಕಾಲ ಬುಡಕ್ಕೆ ಒಪ್ಪಿಸಲಾರೆ. ನಿನ್ನಲ್ಲಿ ಸಂಗರ ವಿರಚಿಸದೆ ಹಿಂದೆ ಉಳಿದರಾದರೆ ಗಿರಿಜಾವರಣ ಪಂಡ ದಶಕಂಠ
ಚರಣ ನಿನ್ನ ಮಾತೋ ಅಣ್ಣನಾದಂತಹ ದಶಕಂಠನಿಗೆ ಬದುಕುವುದಕ್ಕಾಗಿ ಅವಕಾಶವನ್ನು ಕೊಟ್ಟೆ. ನಾ ಎಷ್ಟು ಹೇಳಿದರೂ ಕೇಳನೀತನು ತನ್ನ ಅದಟ್ಟನ್ನೇ ಮುಂದಿಟ್ಟುಕೊಳ್ತಾ ಇದ್ದಾನೆ. ಏನಿದ್ದರೂ ಅರ್ಧ ಕೋಟಿ ಆಯುಷ್ಯನ್ನು ಹೊಂದಿ ಇವ ಮಾಡಿದ ಸಾಧನೆ ಅವಗಣನೀಯವಲ್ಲ. ಹಾಗಾದ ಕಾರಣ ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ನಿನ್ನ ಅಣ್ಣ ಎನ್ನುವ ಕಾರಣದಿಂದ ಇವನನ್ನು ಉಳಿಸಲು, ದುಷ್ಟ ಎನ್ನುವ ಕಾರಣದಿಂದ ಮತಿಸಲು ಕುಂಭಕರ್ಣನ ಅನುಜನಾಗಿ ಉತ್ತರಿಸುವೆಯಾ? ದುಷ್ಟ ದುರಾಚಾರ ತೊಡಗಿ ರೂಪಿಗ ಮತಿ ಅತಿ ಭ್ರಷ್ಟ ಕೊಟ್ಟಿಗೆ ತ್ರಿಭುವನವ ರಕ್ಷಿಸೋ ಭಕ್ತ ನಾವಿಬ್ಬರು ಒಂದೇ ತಾಯಿಯ ಉದರದಲ್ಲಿ ರಕ್ತವನ್ನು ಹಂಚಿ ಹುಟ್ಟಿದವರಾದರು ಆತ ದುಷ್ಟ ಕಾರ್ಯವನ್ನು ಮಾಡಿದ. ನಿಜ, ಲೋಕ ಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಧರ್ಮ ಉಳಿಯಬೇಕು, ಅಧರ್ಮ ಅಳಿಯಬೇಕು. ಆ ಕಾರಣಕ್ಕಾಗಿ ಹೇಳುತ್ತಾ ಇದ್ದೇನೆ. ನನ್ನ ಅಣ್ಣ ಎಂಬುದನ್ನು ಮರೆತು ಆತನನ್ನು ಕೊಲ್ಲುವುದಕ್ಕೆ ನನ್ನದೇನು ಅಭ್ಯಂತರ ಇಲ್ಲ ದೇವ. ಇವನ ನಿಗ್ರಹಕ್ಕಾಗಿ ನಾನೆಷ್ಟು ಸಲ ಶರಪ್ರಯೋಗ ಮಾಡಿದರು ಕಡಿದಷ್ಟು ಸಲ ಇವನ ಶಿರ ಮತ್ತೆ ಹುಟ್ಟಿ ಬರುತ್ತಾ ಉಂಟಲ್ಲ, ಇದಕ್ಕೇನು ಕಾರಣ ದೇವ? ಈತ ಸಾಯದೇ ಇರುವುದಕ್ಕೆ ಒಂದು ಬಲವಾದಂತಹ ಕಾರಣ ಉಂಟು. ಏನು? ಈ ಹಿಂದೆ ದಿಗ್ವಿಜಯವನ್ನು ಮಾಡುತ್ತಾ ಕೈಲಾಸದ ಕಡೆ ಹೋದ, ಕೈಲಾಸದಲ್ಲಿರುವಂತಹ ನಂದಿಯನ್ನು ಕಂಡು ಅಪಹಾಸ್ಯ ಮಾಡಿದ. ಅಷ್ಟು ಮಾತ್ರವಲ್ಲ ದೇವ, ಜಂಬೂನೇರಳೆ ಫಲವನ್ನು ಆತನ ಮುಖದ ಮೇಲೆ ಎಸೆದ. ಇದರ ಈ ಕಾರಣದಿಂದಾಗಿ ನಂದಿ ಕುಪಿತಗೊಂಡು ಈತನಿಗೊಂದು ಶಾಪವನ್ನು ಕೊಟ್ಟಿದ್ದಾನೆ. ಏನಂತೆ? ಯಾರು ಇವನ ಎದೆಗೆ ಯಾರು ಇವನ ಎದೆ ನೀನು ಅವನ ಮುಖ ನೋಡಬೇಡ, ಬರ್ಲಿಕ್ಕಿಲ್ಲ, ಈಚ ನೋಡು. ಯಾರು ಇವನ ಎದೆಗೆ ವೈಷ್ಣವಾಸ್ತ್ರವನ್ನು ಪ್ರಯೋಗಿಸುತ್ತಾರೋ ಆಗ ಇವನಿಗೆ ಮರಣ ಬರ್ತದೆ. ಹಾಗಾಗಿ ಹೇಳುತ್ತಾ ಇದ್ದೇನೆ, ವೈಷ್ಣವಾಸ್ತ್ರವನ್ನು ಪ್ರಯೋಗಿಸಿ ಇವನನ್ನು ವಧಿಸಿದೇವ. ಹುಟ್ಟಿದ್ದಕ್ಕೆ ಸಾರ್ಥಕ ಆಯ್ತು. ಅಣ್ಣನ ಮರಣದ ಗುಟ್ಟನ್ನು ಹೇಳಿದವನೇ ಒಳ್ಳೆದಾಗಲಿ. ಜನ್ಮಕ್ಕೆ ತೆರಳಲಿತ್ತಲು ಸುರರು ಕೂಡಿಗರಿದ ರಾಕ್ಷಣಕ್ಕೆ ಜಯ ಜಯ ಮಾತಲಿ ವಿಭೀಷಣ ನೋಡಿದೆಯಲ್ಲ, ಕಡೆಯ ಕಾಲಘಟ್ಟದಲ್ಲಿಯೂ ರಾವಣನ ವಧೆಯಾಯಿತು. ಒಬ್ಬ ವಧಿಸಲ್ಪಟ್ಟಿದ್ದಾನೆ ಎಂದ ಮಾತ್ರಕ್ಕೆ ಅವನ ಸಾಧನೆ ಎನ್ನುವುದು ಯಾವತ್ತೂ ಕ್ಷೀಣವಲ್ಲ. ಇಷ್ಟರವರೆಗೆ ಹುಟ್ಟಿದಾರಪ್ಯ ಹಲವು ಸೂರ್ಯವಂಶದ ತಲೆಮಾರುಗಳನ್ನು ಉತ್ತರಿಸುತ್ತಲೇ ಲೋಕದ ಸಂಕಷ್ಟಗಳನ್ನು ಎದುರಿಸುತ್ತಲೇ ಈ ಮಟ್ಟಕ್ಕೆ ಮುಟ್ಟಿದ್ದಾನೆ. ತನ್ನ ತನವನ್ನು ಉಳಿಸಿಯೇ ಸತ್ತ, ಮಾತ್ರವಲ್ಲ ಉಳಿಸಿಯೇ ಬೆಳೆದ, ಅಂತೂ ರಾವಣನ ವಧೆಯಾಯಿತು. ಮಾತ್ರವಲ್ಲ ಸುರರು ಸುಮಗುಚ್ಛವನ್ನು ಹರಿಸುತ್ತಾ ಇದ್ದಾರೆ. ಇದು ಸಂತೋಷದ ಬರುವ ಕಾಲ ಎನ್ನುವಲ್ಲಿಗೆ ಮುಂದಕ್ಕೆ ಆಳಿದವರಿಗೆಲ್ಲ ಅಂತ್ಯಕರ್ಮಾದಿಗಳನ್ನು ವಿರಚಿಸಿ ವಿಭೀಷಣನ ಪಟ್ಟಾಭಿಷೇಕವಾಗಬೇಕು. ನನ್ನ ತಮ್ಮನಾದ ಭರತ ನನ್ನ ಪ್ರತೀಕ್ಷೆಯಲ್ಲಿದ್ದಾನೆ, ಅಲ್ಲಿಗೆ ನಾ ಗಮಿಸುವನಿದ್ದೇನೆ ಎನ್ನುವಲ್ಲಿಗೆ ಸುವರ್ಣಲಂಕಾದೀಶ
ಎನ್ನುವಂತಹ ಈ ಆಖ್ಯಾನವನ್ನು ಯಾರು ಆಡಿದರೋ, ಯಾರು ಆಡಿಸಿದರೋ, ಯಾರು ಹಾಡಿದರೋ, ಯಾರು ಕುಣಿದರೋ, ಯಾರು ಭಕ್ತಿ ಶ್ರದ್ಧೆಯಿಂದ ನೋಡಿದರು, ಯಾರು ಇಂತಹ ಕಾರ್ಯಕ್ರಮ ಮಾಡುವುದಕ್ಕೆ ಅನುವು ಮಾಡಿಕೊಟ್ಟರು, ಅವರೆಲ್ಲವರಿಗೂ ನಾವು ನಂಬಿದಂತಹ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ ಜೀವನದಲ್ಲಿ ಆಯುಸ್ಸು, ಆರೋಗ್ಯ, ಸಕಲ ಸೌಭಾಗ್ಯವನ್ನು ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತಾ ಪುಣ್ಯ ಕಥೆಗೆ ಮಂಗಳ ಗೀತೆಯನ್ನು ಹಾಡುವರೆ. ಸಭ್ಯರಿಂದ ಅಪ್ಪಣೆಯಾಚಿಸೋಣ. ಭದ್ರಂ ಶುಭಂ ಮಂಗಳಂ. ಮಂಗಳ ಜಯ ಜಯ ರಾಮಚಂದ್ರನಿಗೆ, ಮಂಗಳ ಶ್ರೀ ಪರಮೇಶ್ವರಿಗೆ, ಮಂಗಳ ಮಹಿಷಾಸುರ ಮರ್ದಿನಿಗೆ, ಮಂಗಳ ಜಯ ಶ್ರೀ ಮಂಗಳಾಂಬೆಗೆ.